ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಕಾರ್ಯಕ್ರಮದಲ್ಲಿ 43ನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಮಿ ವಿವೇಕಾನಂದರು ಕುವೆಂಪು ವಿರಚಿತ ಪುಸ್ತಕವನ್ನು ಓದ್ತಾ ಇದ್ದೇವೆ, ಭಾಗ 9, ಹಾಗೂ ಇದು ಕೊನೆಯ ಭಾಗ, 16ನೇ ಅಧ್ಯಾಯ, ಜೀವನ ಸಂಧ್ಯೆ. ಸ್ವಾಮಿಗಳ ಜೀವನೋದ್ದೇಶವು ಒಂದು ಆಕಾರಕ್ಕೆ ಬಂದಿತ್ತು. ಶ್ರೀ ರಾಮಕೃಷ್ಣ ಮಹಾಸಂಘವನ್ನು ಸುವ್ಯವಸ್ಥೆಗೆ ತಂದರು. ಶಿಷ್ಯರಿಗೆ ತಮ್ಮ ಅಭಿಪ್ರಾಯಗಳನ್ನೆಲ್ಲ ಬೋಧಿಸಿ ಅವರನ್ನು ಕಾರ್ಯೋನ್ಮುಖರನ್ನಾಗಿ ಮಾಡಿದರು. ದೇಶದ ನಾನಾ ಭಾಗಗಳಲ್ಲಿ ಮಠ, ಆಶ್ರಮ, ಸೇವಾಶ್ರಮಗಳು ಸ್ಥಾಪಿತವಾದವು. ಆದರೆ ಅವಿಶ್ರಾಂತ ಶ್ರಮದಿಂದ ಅವರ ವಜ್ರ ಕಾಯವು ಕೂಡ ಶಿಥಿಲವಾಗತೊಡಗಿತು. ವೈದ್ಯರು ಎಚ್ಚರಿಕೆಯಿಂದ ಇರುವಂತೆ ಹೇಳಿದರು. ಆದರೂ ಅಮೆರಿಕಾದಿಂದ ಕಾಗದಗಳು ಬರತೊಡಗಿದುದರಿಂದ ಸ್ವಾಮಿಗಳು ಅಲ್ಲಿಯ ಕಾರ್ಯ ಸಂಸ್ಥಾಪನೆ ಮತ್ತು ಸುವ್ಯವಸ್ಥೆಗಳಿಗಾಗಿ ಪುನಃ ಪಶ್ಚಿಮ ದೇಶಗಳಿಗೆ ಹೋಗಬೇಕಾಯಿತು. 1899 ವರ್ಷ ಜೂನ್ 20ನೆಯ ದಿನ ಸ್ವಾಮಿ ತುರಿಯಾನಂದ ಸೋದರಿ ನಿವೇದಿತರ ಒಡಗೂಡಿ ಇಂಗ್ಲೆಂಡಿಗೆ ಹೋದರು. ಜುಲೈ 30ನೆಯ ತಾರೀಕಿನ ದಿನ ಲಂಡನ್ ನಗರವನ್ನು ಸೇರಿದರು. ಅಲ್ಲಿ ಕೆಲವು ದಿನಗಳಿದ್ದು ವಿಶ್ರಮಿಸಿಕೊಂಡು ತರುವಾಯ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಿದರು. ದಾರಿಯಲ್ಲಿ ಸಮುದ್ರದ ಮೇಲೆ ನಡೆದ ಒಂದೆರಡು ಸಂಗತಿಗಳು ಸ್ವಾಮಿಗಳ ಸೌಂದರ್ಯೋಪಾಸನೆಯನ್ನ ಸೂಚಿಸುತ್ತದೆ. ಒಂದು ದಿನ ಸಮುದ್ರ ನಿಸ್ತರಂಗವಾಗಿತ್ತು. ಮನೋಹರ ಚಂದ್ರ ಕರೋಜ್ವಲ ರಜನಿಯಲ್ಲಿ ಗುರುದೇವನು ಹಡಗಿನ ವೇದಿಕೆಯ ಮೇಲೆ ಅತ್ತಿತ್ತ ಅಡ್ಡಾಡುತ್ತಾ ಶಿಷ್ಯರನ್ನು ಬಳಿಗೆ ಕರೆದು ಅವರಿಗೆ ಸೌಂದರ್ಯ ತತ್ವದ ವಿಷಯಗಳನ್ನು ತಿಳಿಸಿದನು. ಹಾಗೆಯೇ ಶುಭ್ರ ಜ್ಯೋತ್ಸ್ನ ಸುಧೌತ ಸುನೀಲ ನೀರವ ಗಗನ ಸಾಗರಗಳನ್ನು ಬಹಳ ಹೊತ್ತು ನಿಟ್ಟಿಸಿ ಮಾಯೆಯು ರಾಜ್ಯದಲ್ಲಿರುವ ಈ ದೃಶ್ಯಾವಳಿಗಳ ಇನಿತು ಸುಂದರವಾಗಿರುವಾಗ ಮಾಯೆಯ ಹಿಂದಿರುವ ಅಸತ್ಯ ಸ್ವರೂಪ ಇನ್ನೆಷ್ಟು ಸುಂದರವಾಗಿರಬೇಕು ಎಂದರು. ಇನ್ನೊಂದು ದಿನ ಆಗತಾನೆ ಸಂಜೆಯಾಗಿದೆ. ಪಡುವಣ ಬಾನಿನ ಬೈಗುಗೆಂಪು ಮಾಸಿ ಹೋಗಿದೆ. ಚೆಲ್ವಿನ ತಿಂಗಳ ಬೆಳಕು ಸುತ್ತಲೂ ಹೆಚ್ಚುತ್ತಿದೆ. ಸ್ವಾಮಿಗಳು ನೀರವವಾಗಿ ನಿಂತಿದ್ದಾರೆ. ಎತ್ತ ನೋಡಿದರು ಅಪೂರ್ವ ಸೌಂದರ್ಯಮಯಿಯಾದ ರಜನಿಯ ರೂಪರಾಶಿ ಬೆಳಗುತ್ತಿದೆ. ಮೇಲೆ ನಿರ್ಮಲ ನೀಲ ಗಗನದಲ್ಲಿ ಸ್ವರ್ಣ ವರ್ಣ ಪೂರ್ಣಚಂದ್ರನು ತನ್ನ ಮನೋಹರ ಮಂದಹಾಸವನ್ನು ಚೆಲ್ಲುತ್ತಿದ್ದಾನೆ. ಸ್ವಾಮಿಗಳು ಒಳಗೆ ಕವನಗಳನ್ನು ಪಠಿಸುತ್ತಿದ್ದ ಶಿಷ್ಯರನ್ನು ಕೂಗಿ ಕರೆದು ಕವಿತೆಯ ಸಾರನೆ ಸಮ್ಮುಖದಲ್ಲಿ ಚೆಲ್ಲಿ ಸೂಸುತ್ತಿರಲು ಒಳಗೆ ಕುಳಿತು ಕವಿತೆ ಓದುವುದರಿಂದ ಪ್ರಯೋಜನವೇನು ಎಂದು ಗಗನ ಜಲದಿಗಳ ಅನಂತ ವಿಸ್ತಾರವನ್ನು ನಿರ್ದೇಶಿಸಿ ಕೈ ಬೀಸಿದರು. ನ್ಯೂಯಾರ್ಕಿಗೆ ಹೋದ ದಿನವೇ ಮಧ್ಯಾಹ್ನ ಸ್ವಾಮಿಗಳು ಲೆಗೆಟ್ ದಂಪತಿಗಳೊಡನೆ ಅಲ್ಲಿಗೆ 150 ಮೈಲಿ ದೂರದಲ್ಲಿರುವ ಅವರ ಹಳ್ಳಿಯ ಮನೆಗೆ ಹೋದರು. ಏಕೆಂದರೆ ಗುರುವರಿಯರ ದೈಹಿಕ ಸ್ಥಿತಿಯನ್ನು ನೋಡಿ ಲೆಗೆಟ್ ದಂಪತಿಗಳು ಅವರನ್ನು ಪ್ರಚಾರ ಕಾರ್ಯಕ್ಕೆ ಕೈ ಹಾಕಿಕೊಡಲಿಲ್ಲ. ಅಷ್ಟೇ ಅಲ್ಲದೆ ಒಳ್ಳೆಯ ವೈದ್ಯರನ್ನು ಕರೆತಂದು ಸ್ವಾಮಿಗಳಿಗೆ ಚಿಕಿತ್ಸೆ ಮಾಡಿಸತೊಡಗಿದರು. ಇತ್ತಲಾಗಿ ಪ್ರಚಾರ ಕಾರ್ಯಕ್ಕೆ ನ್ಯೂಯಾರ್ಕಿನಿಂದ ಹೊರಟು ಹೋಗಿದ್ದ ಸ್ವಾಮಿ ಅಭೇದಾನಂದರು ನಾಯಕನ ಆಗಮನ ವಾರ್ತೆಯನ್ನು ಕೇಳಿ ಹಿಂದಿರುಗಿ ಬಂದು ಸ್ವಾಮೀಜಿಯನ್ನು ಕಂಡರು. ಅವರಿಂದ ವೇದಾಂತ ಪ್ರಚಾರ ಕಾರ್ಯ ಸುಸೂತ್ರವಾಗಿ ನಡೆದಿರುವುದನ್ನು ಕೇಳಿ ಸ್ವಾಮೀಜಿ ಬಹಳ ಹರ್ಷಿತರಾದರು. ಕೆಲವು ದಿನಗಳಲ್ಲಿಯೇ ನ್ಯೂಯಾರ್ಕ್ ಪಟ್ಟಣದಲ್ಲಿ ವೇದಾಂತ ಸಂಘಕ್ಕೆ ಬೇಕಾದ ಮಹಾಸೌಧವೊಂದು ನಿರ್ಮಿತವಾಯಿತು. ಸ್ವಾಮಿ ಅಭೇದಾನಂದರೇ ಅದರ ಸಮಾರಂಭ ಮಹೋತ್ಸವವನ್ನು ಜರುಗಿಸಿದರು. ಸ್ವಾಮಿ ತುರಿಯಾನಂದರು ಅಭೇದಾನಂದರೊಡನೆ ಸೇರಿ ಪ್ರಚಾರ ಕಾರ್ಯಕ್ಕೆ ಕೈ ಹಾಕಿದರು. ನಗರಕ್ಕೆ ಅನತಿ ದೂರದಲ್ಲಿರುವ ಮೌಂಟ್ ಕ್ಲೇರ್ ಎಂಬ ಸ್ಥಳದಲ್ಲಿ ದಿನವೂ ಅವರು ಧರ್ಮೋಪದೇಶ ಮಾಡತೊಡಗಿದರು. ಅಲ್ಲದೆ ಅಲ್ಲಿಯ ಯೂನಿವರ್ಸಿಟಿಯಲ್ಲಿ ಶಂಕರಾಚಾರ್ಯರ ಮೇಲೆ ಒಂದು ಲೇಖನವನ್ನು ಬರೆದು ಓದಿದರು. ನವೆಂಬರ್ 18ನೆಯ ಮಂಗಳವಾರ ಸ್ವಾಮೀಜಿ ಮರಳಿ ಕಾರ್ಯಕ್ಕೆ ಆರಂಭಿಸಿದರು. ಆ ದಿನ ನ್ಯೂಯಾರ್ಕ್ ನಗರದ ಮಹಾಜನರು ಅವರಿಗೆ ಬಹು ವಿಜೃಂಭಣೆಯಿಂದ ಸ್ವಾಗತವಿತ್ತರು. ಅಲ್ಲಿ ಅನೇಕ ಜನರು ನೆರೆದಿದ್ದರು. ಸ್ವಾಮಿಗಳ ರಸಪೂರ್ಣವಾದ ಭಾಷಣವೊಂದನ್ನು ಮಾಡಿ ಎಲ್ಲರನ್ನು ವೇದಾಂತ ಪ್ರಚಾರಕ್ಕೆ ನೆರವಾಗುವಂತೆ ಕೇಳಿಕೊಂಡರು. ನ್ಯೂಯಾರ್ಕ್ನಲ್ಲಿ 2 ವಾರ ಕಳೆದು ಅಲ್ಲಿಂದ ಕ್ಯಾಲಿಫೋರ್ನಿಯಾಕ್ಕೆ ಹೋದರು. ವಿವೇಕಾನಂದರು 2ನೇ ಸಾರಿ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಮೊದಲನೆಯ ಸಾರಿ ಮರುಳಾಗಿದ್ದಂತೆ ಅವರ ನಾಗರಿಕತೆಯ ಬಾಹ್ಯ ತಾಳಾತಳ್ಯಕ್ಕೆ ಮಾರು ಹೋಗಲಿಲ್ಲ. ಅವರ ದೃಷ್ಟಿಯ ಅದರ ಅಂತರಾಳವನ್ನು ಪ್ರವೇಶಿಸಿ ಅಲ್ಲಿದ್ದ ಅಶಾಂತಿ, ಕ್ರೌರ್ಯ, ಕಾರ್ಪಣ್ಯ, ಗರ್ವ, ರಕ್ತ ತೃಷ್ಣೆ ಇತ್ಯಾದಿಗಳನ್ನು ಕಂಡುಹಿಡಿಯಿತು. ಅನವ ಕುಂಠಿತಳಾದ ಪಾಶ್ಚಾತ್ಯ ಸಾಮ್ರಾಜ್ಯದ ಶಾಕಿನಿಯ ನೆತ್ತರು ಬಸಿಯುವ ಮುಖ ನಖಗಳನ್ನು ಕಂಡು ನಿಡಿಸುತ್ತಿದ್ದರು. ಭರತಖಂಡಕ್ಕೆ ಹಿಂದಿರುಗಿ ಬಂದ ಮೇಲೆ ಮಿತ್ರರೊಡನೆ ತೋಳಗಳ ಮಂದೆಯಾದರೂ ಅದರ ಮಧ್ಯೆ ಎಂಥ ಸೌಂದರ್ಯವಿತ್ತು ಎಂದು ಪಾಶ್ಚಾತ್ಯ ಜೀವನ ನರಕ ಸದೃಶವಾಗಿ ಕಂಡು ಬಂದಿತು ಎಂದು ವಿವೇಕಾನಂದರು ಹೇಳಬೇಕಾಯಿತು. ಬಡ ಸಂಪತ್ತಿನ ತಳುಕು ಅವರನ್ನು ಮೋಸಗೊಳಿಸಲಿಲ್ಲ, ಜಡ ಸಂಪತ್ತಿನ ತಳುಕು ಅವರನ್ನು ಮೋಸಗೊಳಿಸಲಿಲ್ಲ. ಪಾಶ್ಚಾತ್ಯ ನಾಗರಿಕತೆಯ ಐಶ್ವರ್ಯ ಶಕ್ತಿ ಪ್ರದರ್ಶನದ ಹಿಂದುಗಡೆ ಅವಿತುಕೊಂಡಿರುವ ಭಯಂಕರಾಯಾಸ ಆತ್ಮನಾಶಕವಾಗಿ ತೋರಿತು. ನಗೆಯ ಪರದೆಯ ಹಿಂಗಡೆ ಅಳುಗೋಳು ಮನೆ ಮಾಡಿತ್ತು. ಪಾಶ್ಚಾತ್ಯ ಜೀವನ ಮೇಲುಗಡೆ ಅಟ್ಟಹಾಸದಂತಿದ್ದರೂ ಒಳಗಡೆ ಗೋಳಿದೆ, ಅದು ಗೋಳಿನಲ್ಲಿಯೇ ಕೊನೆಗಾಣುತ್ತದೆ. ನಗೆ ನಲಿದಾಟಗಳೆಲ್ಲವೂ ಮೇಲೆ ಮೇಲೆ, ನಿಜವಾಗಿಯೂ ಅದರೊಳಗೆ ರುದ್ರ ದುಃಖವು ಬಾವು ಕೀವಾಗಿ ಸಿಡಿಯುತ್ತಿದೆ. ಇಲ್ಲಿ ಅಂದರೆ ಇಂಡಿಯಾದಲ್ಲಿ
ಬಾಳು ಮೇಲೆ ಮೇಲೆ ನೋಡುವುದಕ್ಕೆ ವಿಷಣ್ಣವಾಗಿದ್ದರು. ಅಂತರಂಗದಲ್ಲಿ ಪ್ರಸನ್ನವಾಗಿದೆ ಎಂದು ಸೋದರಿ ನಿವೇದಿತಾಗೆ ಹೇಳಿದರಂತೆ. ಅಲ್ಲದೆ ಯುರೋಪಿನಲ್ಲಿ 1914ನೆಯ ಮಹಾಯುದ್ಧವಾಗುವುದಕ್ಕೆ 18 ಸಂವತ್ಸರಗಳಿಗೆ ಮೊದಲು ಮಿತ್ರರಿಗೆ ಬರೆದ ಕಾಗದಗಳಲ್ಲಿ ಅಖಿಲ ಯುರೋಪ್ ಖಂಡವು ಒಂದು ಜ್ವಾಲಾಮುಖಿಯ ಮೇಲೆ ಕುಳಿತಂತಿದೆ. ಧರ್ಮಧಾರ ಪ್ರವಾಹದಿಂದ ಆ ಬೆಂಕಿಯನ್ನು ಆರಿಸದಿದ್ದರೆ ಅದು ಆಸ್ಫೋಟಿಸದಿರುವುದಿಲ್ಲ. ಮತ್ತೊಂದು ನವಯುಗವನ್ನು ತರುವ ಮುಂದೆ ಬರಲಿರುವ ಮಹಾವಿಪ್ಲವ ರಷ್ಯಾ ಅಥವಾ ಚೀನಾ ದೇಶಗಳಿಂದ ಉಕ್ಕುತ್ತದೆ. ಯಾವ ದೇಶದಿಂದ ಎಂದು ಸರಿಯಾಗಿ ಹೇಳಲಾರೆ. ಅಂತೂ ಅವೆರಡು ದೇಶಗಳಲ್ಲಿ ಯಾವುದಾದರೊಂದರಿಂದ ಮೊದಲಾಗುತ್ತದೆ. ಜಗತ್ತು ಈಗ 3ನೇ ಘಟ್ಟದಲ್ಲಿದೆ. ಬ್ರಾಹ್ಮಶಕ್ತಿ ಕ್ಷಾತ್ರ ಶಕ್ತಿಗಳ ಆಳ್ವಿಕೆ ಪೂರೈಸಿ ಈಗ ವೈಶ್ಯ ಶಕ್ತಿ ವ್ಯಾಪಾರಿಗಳು ಆಳುತ್ತಿದೆ. 4ನೆಯ ಘಟ್ಟ ಶೂದ್ರ ಶಕ್ತಿಯದಾಗುತ್ತದೆ. ಅಂದರೆ ಕೆಲಸಗಾರರು ವ್ಯವಸಾಯಗಾರರು ಸಾಮಾನ್ಯರು ಆಳುತ್ತಾರೆ. ಸಾಮ್ಯವಾದ ಪ್ರಚಾರವಾಗುತ್ತದೆ ಎಂದು ಮೊದಲಾಗಿ ಭವಿಷ್ಯ ಹೇಳಿದ್ದಾರೆ. ವಿವೇಕಾನಂದರು ಕ್ಯಾಲಿಫೋರ್ನಿಯಾದಿಂದ ಬರೆದ ಕಾಗದಗಳಲ್ಲಿ ವೀರ ಯೋಧನ ಶರೀರ ಕ್ಲಾಂತಿಯು ಆತ್ಮಶಾಂತಿ ಮತ್ತು ವಿಶ್ರಾಂತಿಗಳಿಗಾಗಿ ಅಸೀಮಾಕಾಂಕ್ಷೆ ಎದ್ದು ಕಾಣುತ್ತವೆ. ನನಗಾಗಿ ಪ್ರಾರ್ಥಿಸು, ನನ್ನ ಕರ್ಮವೆಲ್ಲ ಸವಿದು ಹೋಗಲಿ ಎಂದು, ನನ್ನ ಆತ್ಮ ಸಂಪೂರ್ಣವಾಗಿ ಜಗಜ್ಜನನಿಯಲ್ಲಿ ಲೀನವಾಗಲಿ ಎಂದು. ಕ್ಷೇಮವಾಗಿದ್ದೇನೆ, ಚೆನ್ನಾಗಿ ಕ್ಷೇಮವಾಗಿದ್ದೇನೆ. ಮನಸ್ಸಿನಲ್ಲಿ ದೇಹದ ವಿಶ್ರಾಂತಿಗಿಂತಲೂ ಆತ್ಮದ ಶಾಂತಿಯನ್ನು ಹೆಚ್ಚಾಗಿ ಅನುಭವಿಸುತ್ತಿದ್ದೇನೆ. ರಣಗಳಲ್ಲೇನು, ಗೆಲ್ಲುತ್ತೇವೆ ಸೋಲುತ್ತೇವೆ. ನಾನು ಗಂಟು ಮೂಟೆ ಕಟ್ಟಿಕೊಂಡು ಹೊರಡಲು ಸಿದ್ಧನಾಗಿ ಕಾಯುತ್ತಿದ್ದೇನೆ ಮುಕ್ತಿದಾಯಕನಿಗಾಗಿ. ಶಿವ, ಓ ಶಿವ, ದೋಣಿಯನ್ನು ಆಚೆಗೆ ದಡಕ್ಕೆ ಸಾಗಿಸು. ನಾನೇನು ಬರಿ ಹಸುಡೆ. ಗಂಗಾ ತೀರದಲ್ಲಿ ದಕ್ಷಿಣೇಶ್ವರದಲ್ಲಿ ವಟತರು ತಲಚ್ಛಾಯಿಯಲ್ಲಿ ಶ್ರೀರಾಮಕೃಷ್ಣರ ಅಮೃತವಾಣಿಯನ್ನು ಮುಗ್ಧನಾಗಿ ಆಲಿಸುತ್ತಿದ್ದ ಅದೇ ಹುಡುಗನಾಗಿದ್ದೇನೆ ನಾನಿನ್ನು. ಅದೇ ನಿನ್ನ ನಿಜ ಸ್ವಭಾವ, ಅದೇ ನನ್ನ ನಿಜ ಸ್ವಭಾವ, ಅದೇ ನನ್ನ ನಿಜವಾದ ಸ್ಥಾನ. ಉಪನ್ಯಾಸಗಳು, ಉಪದೇಶಗಳು, ಕೆಲಸಗಳು, ಪರೋಪಕಾರಗಳು, ಸತ್ಕಾರ್ಯಗಳು ಎಲ್ಲವೂ ಬರಿಯ ಮೌಢ್ಯಗಳು. ಮತ್ತೆ ಕೇಳುತ್ತಿದ್ದೇನೆ ಆತನ ದಿವ್ಯವಾಣಿಯನ್ನು. ಬಂಧನಗಳೆಲ್ಲ ಕಳಚಿ ಬೀಳುತ್ತಿವೆ, ಒಲುಮೆ ಸಾಯುತ್ತಿದೆ, ಕೆಲಸ ರುಚಿಗೆಡುತ್ತಿದೆ, ಬಾಳಿನ ಮನಮೋಹಕ ಕಾಂತಿ ತೊಲಗುತ್ತಿದೆ. ಗುರುದೇವನ ವಾಣಿ ಕರೆಯುವುದು ಮಾತ್ರ ಕೇಳಿಸುತ್ತಿದೆ. ಸತ್ತವರು ಸತ್ತವರನ್ನು ಹೂಡಲಿ, ನೀನೆನ್ನ ಹಿಂಬಾಲಿಸು. ಬಂದೆ, ಓ ನನ್ನ ಪ್ರಿಯ ಮಧುರ ಪ್ರಾಣೇಶ, ಇದೋ ಬಂದೆ. ನನ್ನ ಮುಂದೆ ನಿರ್ವಾಣವಿದೆ, ಅದೇ ಶಾಂತಿ ಸಮುದ್ರ. ನಿಸ್ತರಂಗ ನಿಸ್ಪಂದ ಹುಟ್ಟಿ ಬಂದೆ, ಸಂತೋಷ. ಕಷ್ಟಪಟ್ಟೆ, ಸಂತೋಷ. ಎಡವಿ ಬಿದ್ದು ತಪ್ಪುಗೈದೆ, ಸಂತೋಷ. ಶಾಂತಿ ಪ್ರವೇಶ ಮಾಡುತ್ತೇನೆ, ಸಂತೋಷ, ಮಹಾ ಸಂತೋಷ. ನಾನು ಯಾರನ್ನೂ ಬಂಧನದಲ್ಲಿಟ್ಟು ಹೋಗುವುದಿಲ್ಲ, ಯಾವ ಬಂಧನಗಳನ್ನು ಹೊತ್ತುಕೊಂಡು ಹೋಗುವುದಿಲ್ಲ. ಕೈಕಾಲು ಆಡಿಸಲು ಹೆದರಿಕೆಯಾಗುತ್ತಿದೆ. ಎಲ್ಲಿ ಆ ನಿಶ್ಚಲವಾದ ಅದ್ಭುತ ಶಾಂತಿಗೆ ಭಂಗ ಬರುವುದೋ ಎಂದು. ಎಷ್ಟು ನಿಶ್ಚಲ ನೀರವವಾಗಿದೆ ಎಂದರೆ ಈ ಸರಸ್ ಶಾಂತಿ. ಅದು ಮಾಯೆ ಎಂಬುದು ಚೆನ್ನಾಗಿ ಮನಸ್ಸಿಗೆ ಬರುತ್ತದೆ. ನನ್ನ ಕೆಲಸದ ಹಿಂದೆ ಕೀರ್ತಿ ಆಸೆ ಇತ್ತು, ನನ್ನ ಪ್ರೀತಿಯ ಹಿಂದೆ ಅಹಂಭಾವವಿತ್ತು, ನನ್ನ ನೀತಿಯ ಹಿಂದೆ ಭೀತಿ ಇತ್ತು, ನನ್ನ ಚಲನೆಯ ಹಿಂದೆ ದರ್ಪ ಮೋಹವಿತ್ತು. ಈಗ ಅವೆಲ್ಲವೂ ಮಾಯವಾಗುತ್ತಿದೆ, ನಾನು ಸುಮ್ಮನೆ ತೇಲುತ್ತಿದ್ದೇನೆ. ಬಂದೆ ತಾಯಿ, ಬಂದೆ. ನಿನ್ನ ಬೆಚ್ಚನೆಯ ಎದೆಗೆ ತೇಲುತ್ತೇನೆ, ನೀನು ತೇಲಿಸಿದಲ್ಲಿಗೆ, ನೇರವಾದ ಅಪೂರ್ವವಾದ ಅನಿವರ್ಚನೀಯವಾದ ಸೀಮೆಗೆ ಬರುತ್ತೇನೆ. ನೋಟಗಾರನಾಗಿ, ಆಟಗಾರನಾಗಿ ಅಲ್ಲ, ಓ ಬರುತ್ತೇನೆ, ಕರೆದುಕೋ. ಎಂತಹ ಶಾಂತಿ! ನನ್ನ ಆಲೋಚನೆಗಳೆಲ್ಲ ನನ್ನ ಹೃದಯದ ಬಹುದೂರದ ಅಂತರಾಳದಿಂದ ಬರುವಂತೆ ತೋರುತ್ತಿದೆ. ಬಹುದೂರದ ನಸುನ ದನಿಯ ಪಿಸು ಮಾತುಗಳಂತಿದೆ ಶಾಂತಿ, ಸುಂದರ ಶಾಂತಿ, ಸರ್ವವ್ಯಾಪಿಯಾಗಿದೆ. ಬಂದೆ ಗುರುದೇವ, ಜಗತ್ತು ಇದೆ, ಸ್ವರೂಪವಾಗಿ ಅಲ್ಲ, ಕುರೂಪವಾಗಿ ಅಲ್ಲ, ಯಾವ ಭಾವವನ್ನು ಉದ್ರೇಕಿಸದೆ ನಿರ್ಭಾವವಾಗಿ ತಟಸ್ಥವಾಗಿದೆ. ಎಂತಹ ಧನ್ಯ ಶಾಂತಿ ಇದು! ಪ್ರತಿಯೊಂದು ಮಂಗಲವಾಗಿದೆ, ಸುಂದರವಾಗಿದೆ, ಏಕೆಂದರೆ ಮಾಯಾವಿಹೀನವಾಗಿದೆ. ನನ್ನ ಶರೀರವೂ ಸೇರಿ ಓಂ ತತ್ಸತ್. ಬತ್ತಳಿಕೆಯಿಂದ ಹೊರಬಿದ್ದು ಕಿವಿಯ ಹೊರಗೆ ಸೆಳೆದಿದ್ದ ಬಿಲ್ಲಿನ ಹೆದೆಯಿಂದ ಚಿಮ್ಮಿದ ಬಾಣವಿನ್ನು ಚಲಿಸುತ್ತಿತ್ತು. ಆದರೆ ಬಲಗುಂದಿದ ಅದರ ಚಲನೆ ಪಯಣದ ತುದಿಯನ್ನು ಸೂಚಿಸುತ್ತಿತ್ತು. ಗಾಳಿಯಲ್ಲಿ ತೂರಾಡಿ ತೇಲುತ್ತಿತ್ತು. ಅದೆಯಿಂದಲೂ ಪಾರಾಗಿ ಗುರಿಯನ್ನು ಲಕ್ಷಿಸದೆ ಕ್ಯಾಲಿಫೋರ್ನಿಯಾದಿಂದ ಸ್ವಾಮಿಗಳು ಲಾಸ್ ಏಂಜಲೀಸ್ ಎಂಬಲ್ಲಿಗೆ ಹೋಗಿ ಅಲ್ಲಿ ರೆವರೆಂಡ್ ಡಾಕ್ಟರ್ ಬೆಂಜಮಿನ್ ಫೆಮಿಲ್ಸ್ ಎಂಬ ಮಹಾವಿದ್ವಾಂಸನ ಅತಿಥಿಯಾಗಿ ನಿಂತರು. ಅಲ್ಲಿಯ ಚರ್ಚಿನಲ್ಲಿ ಸ್ವಾಮಿಗಳು ಹಿಂದೂ ಧರ್ಮದಲ್ಲಿ ಮುಕ್ತಿ ಮಾರ್ಗ ಎಂಬ ಉಪನ್ಯಾಸವನ್ನು ಕೊಟ್ಟಾಗ ರೆವರೆಂಡ್ ಡಾಕ್ಟರ್ ಫೆಮಿಲ್ಸ್ ಅವರು ಅವರನ್ನು ನಿರ್ದೇಶಿಸಿ, ಎ ಮ್ಯಾನ್ ಆಫ್ ಗೈಗ್ಯಾಂಟಿಕ್ ಇಂಟಲೆಕ್ಟ್ ಇಂಡೀಡ್, ಒನ್ ಟು ಹೂಮ್ ಅವರ್ ಗ್ರೇಟೆಸ್ಟ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ ವ್ಯಾರ್ ಆಸ್ ಮಿಯರ್ ಚಿಲ್ಡ್ರನ್ ಎಂದು ಮಾತನಾಡಿದರು. ಅಂತೂ ಸ್ವಾಮಿಗಳು ಅಮೆರಿಕ ಖಂಡದಲ್ಲೆಲ್ಲ ಸಂಚರಿಸಿ ಪುನಃ ನ್ಯೂಯಾರ್ಕ್ ನಗರಕ್ಕೆ ಬಂದರು. ಅಷ್ಟರಲ್ಲಿ ಪ್ಯಾರಿಸ್ನಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಸೇರುವುದೆಂದು ಸುದ್ದಿ ಹಬ್ಬಿತು. ಅದರಿಂದ ಪುನಃ ಅಟ್ಲಾಂಟಿಕ್ ಸಾಗರ ಹಾದು ಫ್ರಾನ್ಸ್ ದೇಶಕ್ಕೆ ಬಂದರು. ಆದರೆ ಸರ್ವಧರ್ಮ ಸಮ್ಮೇಳನವು ಧರ್ಮಚರಿತ ಸಭೆಯಾಗಿ ಮಾರ್ಪಾಡಾಯಿತು. ಕಾರಣವೇನೆಂದರೆ ಕೆಲವು ಜನ ರೋಮನ್ ಕ್ಯಾಥಲಿಕ್ ಪಾದ್ರಿಗಳು ಚಿಕಾಗೋ ಧರ್ಮಸಭೆಯಲ್ಲಿ ತಮಗಾದ ಅಪಜಯವನ್ನು ಕಂಡು ಹೆದರಿ ಪುನಃ ಪ್ಯಾರಿಸ್ನಲ್ಲಿ ಅಂತಹ ಇನ್ನೊಂದು ಅಪಜಯ ಪಡೆಯಲು ಇಷ್ಟಪಡಲಿಲ್ಲವಂತೆ. ಸ್ವಾಮಿಗಳು ಧರ್ಮಚರಿತ್ರ
ಸಭೆಗೂ ಹೋಗಿ ಎರಡು ಉಪನ್ಯಾಸ ಕೊಟ್ಟು ಯುರೋಪ್ ಖಂಡದಲ್ಲೆಲ್ಲ ಸಂಚರಿಸಿ ಭರತ ಖಂಡಕ್ಕೆ ಪತ್ತೆ ಇಲ್ಲದೆ ಹಿಂದಿರುಗಿದರು. ಕ್ರಿಸ್ತಾಬ್ದ 1900 ವರ್ಷದ December 9 ತಿಂಗಳ ತಾರೀಕಿನ ದಿನ ಬೇಲೂರು ಮಠದ ಸ್ವಾಮಿಗಳು ರಾತ್ರಿಯ ಭೋಜನಕ್ಕೆ ಕುಳಿತಿದ್ದರು. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿಯೊಬ್ಬನು ಓಡಿಬಂದು ಯಾರೋ ಒಬ್ಬರು ಸಾಹೇಬರು ಬಂದಿದ್ದಾರೆ ಎಂದನು. ಅಷ್ಟರಲ್ಲಿ ರಾತ್ರಿಯಲ್ಲಿ ಮಠಕ್ಕೆ ಬಂದ ಸಾಹೇಬರು ಯಾರಿರಬಹುದು ಎಂದು ಕುತೂಹಲಪಟ್ಟು ಸನ್ಯಾಸಿಗಳು ಬೇಗ ಬೇಗ ಊಟ ಮಾಡಿ ಹೊರಗೆ ಬಂದರು. ನೋಡಲಾಗಿ ಸ್ವಾಮೀಜಿ 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 ಬಂದಿದ್ದಾರೆ ಎಂಬ ಸದ್ದು ಮಠವನ್ನು ತುಂಬಿತು. ಎಲ್ಲರಿಗೂ ಆನಂದವೇ ಆನಂದ. ಸ್ವಾಮಿಗಳು ನಗುತ್ತಾ ನನಗೆ ದೂರದಿಂದಲೇ ಊಟದ ಗಂಟೆ ಕೇಳಿಸಿತು. ಹೊತ್ತಾದರೆ ಎಲ್ಲಿ ಕೂಳು ಸೊನ್ನೆಯಾಗಿ ಬಿಡುವುದು ಎಂದು ಹೆದರಿ ಗೇಟನ್ನು ಹತ್ತಿ ಹಾರಿ ಓಡಿ ಬಂದೆ ಎಂದರು. ಒಡನೆಯ ಶಿಷ್ಯರು ಎಲೆ ಹಾಕಿ ಕಿಚಡಿಯನ್ನು ಬಡಿಸಿದರು. ಸ್ವಾಮಿಗಳು ಸಾವಧಾನವಾಗಿ ನಾನಾ ಕಥೋಪಕಥನಗಳನ್ನು ಮಾಡುತ್ತಾ ಉಣತೊಡಗಿದರು. ಸುತ್ತ ಶಿಷ್ಯರು ಕಟ್ಟಿ ಕಟ್ಟಿ ನಿಂತಿದ್ದರು. ಸ್ವಾಮಿಗಳು ತಮ್ಮ ಯಾತ್ರೆಯ ಅನುಭವಗಳನ್ನು ಒಂದೊಂದಾಗಿ ಮೇಲೊಂದಾಗಿ ಹೇಳಿದರು. ಆ ರಾತ್ರಿಯೆಲ್ಲ ಮಠದಲ್ಲಿ ಒಬ್ಬರಿಗೂ ನಿದ್ರೆ ಇಲ್ಲ. ಎಲ್ಲರ ಹೃದಯಗಳು ಗುರುವರಿಯನ ಅನಿರೀಕ್ಷಿತ ಆಗಮನದಿಂದ ಅತ್ಯುತ್ಸಾಹಗೊಂಡು ನಿದ್ದೆಗೆಯಲು ಒಲ್ಲದೆ ಹೋದವು. ಭರತ ವರ್ಷಕ್ಕೆ ಬಂದ ಕೆಲವು ದಿನಗಳಲ್ಲಿ ಅವಿಶ್ರಾಂತ ಕರ್ಮಯೋಗಿ ವಿವೇಕಾನಂದರು ಪುನಃ ಕರ್ಮರಂಗದ ಚಕ್ರವ್ಯೂಹ ಪ್ರವೇಶ ಮಾಡಿದರು. ಜೆಎಚ್ ಸೇವಿಯರ್ ತೀರಿ ಹೋದದರಿಂದ ಮಾಯಾವತಿಗೆ ಹೋಗಿ ಅಲ್ಲಿನ ಆಶ್ರಮದ ಕಾರ್ಯಗಳನ್ನು ವಿಚಾರಿಸಿಕೊಂಡು ಮಿಸೆಸ್ ಸೇವಿಯರ್ ಅವರನ್ನು ಕಂಡು ಸಮಾಧಾನ ಮಾಡಲೆಂದು ಸ್ವಾಮಿಗಳು ಅಲ್ಲಿಗೆ ಹೋದರು. ಚಳಿಗಾಲವಾದುದರಿಂದ ದಾರಿಯಲ್ಲಿ ಶೀತ ತುಷಾರ ವೃಷ್ಟಿಗಳಿಂದ ಪೀಡಿತರಾಗಿ ಅವರು ಶಿಷ್ಯರು ಬಹು ಕಷ್ಟ ಸಾಹಸಗಳಿಂದ ಮಾಯಾವತಿಯನ್ನು ಸೇರಿದರು. ಸ್ವಾಮೀಜಿ ದೂರದಿಂದಲೇ ಬೆಟ್ಟದ ಮೇಲಿರುವ ಮಾಯಾವತಿ ಆಶ್ರಮವನ್ನು ಕಂಡು ಹರ್ಷ ಚಿತ್ತರಾದರು. ಮಾಯಾವತಿಯಲ್ಲಿದ್ದಾಗ ಸ್ವಾಮಿಗಳು ತುಷಾರ ವೃಷ್ಟಿಯ ಭಯದಿಂದ ಹೊರಗೆ ತಿರುಗಾಡಲು ಹೋಗುತ್ತಿರಲಿಲ್ಲ. ಅಲ್ಲಿಯ ಅದ್ವೈತಾಶ್ರಮದಲ್ಲಿಯೇ ಇದ್ದುಕೊಂಡು ಶಿಷ್ಯರಿಗೆ ಉಪದೇಶ ಮಾಡುತ್ತಿದ್ದರು. ಕ್ರಮಕ್ರಮೇಣ ಅವರು ಹೆಚ್ಚು ಹೆಚ್ಚಾಗಿ ಅಂತರ್ಮುಖಿಗಳಾಗುತ್ತಿದ್ದರು. ವಿರಾಮಕ್ಕೆ ಹಾತೊರೆಯುತ್ತಿದ್ದರು ಶಿಷ್ಯರಿಗೆ ಗೊತ್ತಾಗದಿರಲಿಲ್ಲ. ಒಂದು ದಿನ ಆಶ್ರಮದಿಂದ ಅನತಿ ದೂರ ಮಾತ್ರ ಸಂಚರಿಸಿ ಆಯಾಸಗೊಂಡು ಬಳಲಿದ್ದ ಪ್ರಿಯ ಶಿಷ್ಯ ಸ್ವಾಮಿ ವಿರಜಾನಂದನ ಮೇಲೆ ಒರಗಿಕೊಂಡು ಅವರಿಗೆ ತಮ್ಮ ಜೀರ್ಣ ದೇಹವನ್ನು ತೋರಿಸುತ್ತಾ, ವತ್ಸ ನೋಡು, ನಾನೆಷ್ಟು ಶಕ್ತಿಗೊಂದು ಮುದುಕನಾಗಿದ್ದೇನೆ. ಇಂತಹ ಪರ್ವತ ಕಂದರ ಪ್ರದೇಶಗಳಲ್ಲಿ 25 ಮೈಲಿಗಳನ್ನು ಮೊದಲು ಆಟವೆಂದು ತಿಳಿದು ಸಂಚರಿಸುತ್ತಿದ್ದೆ. ಈಗ ನೋಡು, ಇಷ್ಟು ದೂರ ಬಂದುದೇ ನನಗೆ ಸಾಕಾಗಿದೆ. ಇನ್ನೇನು ವತ್ಸ, ನನ್ನ ಕಾಲ ಸಮೀಪಿಸುತ್ತಿದೆ ಎಂದರಂತೆ. ಒಂದು ದಿನ ಸ್ವಾಮಿಗಳು ಸ್ವಾಮಿ ಸ್ವರೂಪಾನಂದರನ್ನು ಕರೆದು ಪ್ರಬುದ್ಧ ಭಾರತ ಮಾಸಪತ್ರಿಕೆಯನ್ನು ನಡೆಸುವ ವಿಚಾರದಲ್ಲಿಯೂ ಆಶ್ರಮದ ಮತ್ತು ಸಂಘದ ಕಾರ್ಯಗಳನ್ನು ಮಾಡುವ ವಿಚಾರದಲ್ಲಿಯೂ ಅನೇಕ ಬುದ್ಧಿವಾದಗಳನ್ನು ಹೇಳಿದರು. ಕಠೋರ ಸಾಧನೆಗಳಿಂದ ದೇಹದ ಆರೋಗ್ಯವನ್ನು ಕೆಡಿಸಿಕೊಳ್ಳಬಾರದು. ನಮ್ಮನ್ನು ನೋಡಿ ನೀವೆಲ್ಲ ಕಲಿಯಬೇಕು. ಅನೇಕ ಗಂಟೆಗಳ ಕಾಲ ಧ್ಯಾನ ಮಾಡುವುದು ನಿಮ್ಮಿಂದ ಸಾಧ್ಯವಿಲ್ಲ. ಬೆಳಿಗ್ಗೆ 1-5 ನಿಮಿಷ, ಸಾಯಂಕಾಲ 1-5 ನಿಮಿಷಗಳವರೆಗೆ ಮನಸ್ಸನ್ನು ಸ್ಥಿರಗೊಳಿಸಿ ಕೇಂದ್ರೀಕರಿಸಿದರೆ ಸಾಕು. ಉಳಿದ ಕಾಲವನ್ನು ಕೆಲಸಕ್ಕಾಗಿಯೂ ದೇಶ ಸೇವೆಗಾಗಿಯೂ ಧಾರೆ ಎರೆಯಬೇಕು. ನನ್ನ ಶಿಷ್ಯರಿಗೆ ಸೇವೆಯೇ ತಪಸ್ಸು, ನಿಷ್ಕಾಮ ಕರ್ಮವೇ ಪವಿತ್ರತಮ ಸಾಧನೆ. ಸ್ವಾಮಿಗಳ ಇಷ್ಟದಂತೆ ಮಾಯಾವತಿಯ ಅದ್ವೈತಾಶ್ರಮದಲ್ಲಿ ಬಾಹ್ಯ ಪೂಜೆ ನಡೆಯಕೂಡದೆಂದಿತ್ತು. ಇತರ ಎಲ್ಲ ಆಶ್ರಮಗಳಲ್ಲಿಯೂ ಶ್ರೀ ಗುರುದೇವ ರಾಮಕೃಷ್ಣರು ಆರಾಧಿಸಲ್ಪಡುತ್ತಿದ್ದರು. ಆದರೆ ಅಲ್ಲಿಯ ಶಿಷ್ಯರು ಗುಟ್ಟಾಗಿ ಬಂದು ದೇವರ ಕೋಣೆಯನ್ನು ಮಾಡಿ ಅಲ್ಲಿ ಗುರು ಮಹಾಜನರನ್ನು ಪ್ರತಿಷ್ಠೆ ಮಾಡಿ ಪೂಜಿಸುತ್ತಿದ್ದರು. ದೈವವಶದಿಂದ ಒಂದು ದಿನ ಅದು ಸ್ವಾಮಿಗಳ ಕಣ್ಣಿಗೆ ಬಿತ್ತು. ಶಿಷ್ಯರೆಲ್ಲ ಬೆಳಿಗ್ಗೆ ಕರೆದು ಅವರೆದುರು ಬಾಹ್ಯ ಪೂಜೆಯನ್ನು ಕಠಿಣವಾಗಿ ಖಂಡಿಸಿದರು. ಅದ್ವೈತಾಶ್ರಮದಲ್ಲಿ ಅಂತರಂಗದ ಸಾಧನೆಯೊಂದು ಹೊರತು ಬೇರಾವುದು ಇರಕೂಡದೆಂದು ಕಟ್ಟಪ್ಪಣೆ ಮಾಡಿದರು. ಬೇಲೂರು ಮಠಕ್ಕೆ ಹಿಂದಿರುಗಿದ ಮೇಲೆ ಈ ವಿಚಾರವನ್ನು ಕುರಿತು ಹೇಳುತ್ತಾ, ಒಂದು ಆಶ್ರಮದಲ್ಲಿ ಆದರೂ ಬಾಹ್ಯ ಪೂಜೆ ಇರದಿರಲಿ ಎಂದುಕೊಂಡಿದ್ದೆ, ಆದರೆ ಅಲ್ಲಿ ಹೋಗಿ ನೋಡುತ್ತೇನೆ. ಏನು ನೋಡುವುದು, ಈ ಮುದುಕ ರಾಮಕೃಷ್ಣರು ನನಗಿಂತ ಮೊದಲೇ ಅಲ್ಲಿಗೆ ಹೋಗಿ ನೆಲೆಸಿಬಿಟ್ಟಿದ್ದಾನೆ. ಆಗಲಿ ಆಗಲಿ, ಏನು ಮಾಡುತ್ತಾರೋ ಆಗಲಿ ಎಂದರಂತೆ. ದೊಡ್ಡವರ ಮಹಿಮೆ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಈ ಹೇಗೆ ಪ್ರಕಾಶಕ್ಕೆ ಬರುವುದು, ಹಾಗೆಯೇ ಅವರು ಮಾಡುವ ಸಣ್ಣ ಸಣ್ಣ ಕಾರ್ಯಗಳಿಂದಲೂ ಅದು ಬಯಲಿಗೆ ಬರುವುದು. ಒಂದು ದಿನ ಸಣ್ಣ ಸಂಗತಿ ನಡೆಯಿತು. ಅದರಲ್ಲಿ ಸ್ವಾಮಿಗಳ ಹೃದಯದ ಸರಳತೆ, ಗಂಭೀರ ಮಾನವ ಪ್ರೀತಿ, ಅಸೀಮ ಶಿಷ್ಯ ಸ್ನೇಹ ಇವುಗಳು ನಮಗೆ ತಿಳಿಯುತ್ತವೆ. ಆ ದಿನ ಬಹಳ ಹೊತ್ತಾದರೂ ಊಟ ತಯಾರಾಗಲೇ ಇಲ್ಲ. ಸ್ವಾಮಿಗಳು ರೇಗಿದರು, ಕಂಡ ಕಂಡವರನ್ನೆಲ್ಲ ಬೈದರು. ಬಾಣಸಿಗತನದಲ್ಲಿದ್ದ ಸ್ವಾಮಿ ವಿರಜಾನಂದರನ್ನು ತರಾಟೆಗೆ ತೆಗೆದುಕೊಳ್ಳುವುದಕ್ಕಾಗಿ ಅಡುಗೆ ಮನೆಗೆ ನುಗ್ಗಿದರು. ಹೋಗಿ ನೋಡಲಾಗಿ ಹೊಗೆ ಕವಿದುಕೊಂಡು ಅಡುಗೆ ಮನೆಯನ್ನೆಲ್ಲ ಕತ್ತಲಾಗಿ ಸ್ವಾಮಿಗಳು ಬಹು ಕಷ್ಟದಿಂದ ಒಲೆಯ ಬಳಿಗೆ ಹೋದರು. ವಿರಜಾನಂದರು ಕಾಣಿಸಲಿಲ್ಲ. ಕರೆದರು, ಪ್ರತ್ಯುತ್ತರ ಬಂತು. ಸುತ್ತಲೂ ಮತ್ತಿದ್ದ ಹೊಗೆಯ ನಡುವಿನಿಂದ ವಿರಜಾನಂದರು ಉರಿಯಲೊಲ್ಲದ ಬೆಂಕಿಯನ್ನು ಊದಿ ಊದಿ ಉರಿಸಲು ಯತ್ನಿಸುತ್ತಿದ್ದರು. ಅದನ್ನು ನೋಡಿ ಸ್ವಾಮಿಗಳು ಸುಮ್ಮನೆ ಹೊರಗೆ ನಡೆದರು. ಬಹಳ ಹೊತ್ತಾದ ಮೇಲೆ ವಿರಜಾನಂದರು ಊಟವನ್ನು ತಂದಾಗ ಸ್ವಾಮಿಗಳು ಸೆಟ್ಟಿಗೆದ್ದ ಬಾಲಕನಂದೆ, ನನಗೊಂದು ಬೇಡ, ಎಲ್ಲವನ್ನು ತೆಗೆದುಕೊಂಡು ಹೋಗು ಎಂದರು. ಶಿಷ್ಯನಿಗೆ ಗುರುಗಳ ಬಗ್ಗೆ ಗೊತ್ತಿತ್ತು. ತಟ್ಟೆಯನ್ನು ಮುಂದಿಟ್ಟರು. ಸ್ವಾಮಿಗಳು ತಡ ಮಾಡದೆ ಕುಳಿತುಕೊಂಡು ಕೈ ಬಾಯಿ ಕಾಳಗ ಹೂಡಿದರು. ಒಂದೆರಡು ತುತ್ತು ಹೊಟ್ಟೆಗೆ ಬಿದ್ದ ಮೇಲೆ ಉಗ್ರ ಸ್ವರೂಪ ಮಹಾದೇವನು ಶಾಂತನಾದನು. ಮುಗುಳ್ನಗೆಯಿಂದ ನಗುತ್ತಾ ಶಿಷ್ಯನನ್ನು ನೋಡಿ, ಓಹ್, ಈಗ ಗೊತ್ತಾಯಿತು ನನಗೇಕೆ ಅಷ್ಟೊಂದು ಕೋಪ ಬಂದಿತ್ತೆಂದು.
ಬಹಳ ಹಸಿದು ಬಿಟ್ಟಿದ್ದೆ ಎಂದು ಎಂದರು. ಗುರು ಶಿಷ್ಯರಿಬ್ಬರು ಚೆನ್ನಾಗಿ ನಕ್ಕು ಬಿಟ್ಟರು. ಹಿಮಾಲಯದ ಪ್ರಬಲ ತುಷಾರ ವೃಷ್ಟಿಯಿಂದ ಸ್ವಾಮಿಗಳು ಮಾಯಾವತಿಯಲ್ಲಿ ಬಹುದಿನ ಬಂಧಿತರಾಗಿದ್ದರು. ಅಲ್ಲಿಯ ಅತಿ ಶೀತಲ ವಾಯುಗುಣ ಅವರಿಗೆ ಸರಿ ಬೀಳಲಿಲ್ಲ. ಆದ್ದರಿಂದ ಜನವರಿ 24ನೇ ದಿನ ಬೇಲೂರು ಮಠಕ್ಕೆ ಹಿಂದಿರುಗಿದರು. ಕೆಲವು ದಿನಗಳಲ್ಲಿ ಪೂರ್ವ ವಂಗ ಪ್ರಾಂತ್ಯದ ಢಾಕಾ ಮೊದಲಾದ ನಗರಗಳಿಂದ ಕರೆಯ ಕಾಗದಗಳು ಬರತೊಡಗಿದವು. ಜೊತೆಗೆ ಸ್ವಾಮೀಜಿಯ ತಾಯಿ ಭುವನೇಶ್ವರಿ ದೇವಿಯು ಪೂರ್ವ ವಂಗ ದೇಶದಲ್ಲಿರುವ ಪವಿತ್ರ ತೀರ್ಥಗಳಿಗೆ ಪುತ್ರನೊಡಗೂಡಿ ಯಾತ್ರೆ ಹೋಗಲು ಬಯಸಿದರು. ಪವಿತ್ರ ತೀರ್ಥಗಳಿಗೆ ಇವೆಲ್ಲ ಕಾರಣದಿಂದ ಸ್ವಾಮೀಜಿ ತಾಯಿಯೊಡಗೂಡಿ ಕೆಲವು ಶಿಷ್ಯರನ್ನು ಕರೆದುಕೊಂಡು ಮಾರ್ಚ್ 18ನೇ ದಿನ ಢಾಕಾ ನಗರಕ್ಕೆ ಹೊರಟರು. ಢಾಕಾ ನಗರದಲ್ಲಿ ಕೆಲವು ಉಪನ್ಯಾಸಗಳನ್ನು ಕೊಟ್ಟು ತಾಯಿಯೊಡನೆ ತೀರ್ಥಗಳನ್ನು ಸಂಚರಿಸಿ ಪುನಃ ಸ್ವಸ್ಥರಾದ ಸ್ವಾಮಿಗಳು ಬೇಲೂರು ಮಠಕ್ಕೆ ಹಿಂದಿರುಗಿದರು. ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿತ್ತು. ಆದರೂ ದರ್ಶನಾರ್ಥಿಗಳ ಸಂಖ್ಯೆ ಮಾತ್ರ ಕುಗ್ಗುವುದಕ್ಕೆ ಬದಲಾಗಿ ಇಮ್ಮಡಿ ಮುಮ್ಮಡಿ ಆಗುತ್ತಲೇ ಇತ್ತು. ನಾಲ್ಮಡಿಯಾಗಿ ಹಿಗ್ಗುತ್ತಾ ಬಂದಿತ್ತು. ಸ್ವಾಮಿಗಳು ಸ್ವಲ್ಪವೂ ಹಿಂದೆ ಮುಂದೆ ನೋಡದೆ ಬಂದವರೆಲ್ಲರನ್ನು ಸಾದರದಿಂದ ಕಂಡು ಅವರ ಸಂದೇಹಗಳನ್ನು ಪರಿಹಾರ ಮಾಡುತ್ತಿದ್ದರು. ದೇಹ ಶಿಥಿಲವಾಗಿದ್ದರು. ಅವರ ಆತ್ಮ ಮನಸ್ಸುಗಳು ಎಂದಿನಂತೆ ಚಿರ ಯೌವನಾನ್ವಿತವಾಗಿದ್ದವು. ಅವರೊಂದು ಚಲಿಸುವ ಗುಡಿಯಾಗಿ ಹೋದಲ್ಲೆಲ್ಲ ಮಂಗಳವನ್ನು ಬೀರುತ್ತಿದ್ದರು. ಕೆಲವು ಸಾರಿ ಸಾವಧಾನವಾಗಿ ಪ್ರವಹಿಸುವ ದಿವಿಜ ನದಿಯ ಶ್ಯಾಮಲ ತೀರದಲ್ಲಿ ಕುಳಿತು ಧ್ಯಾನ ಮಗ್ನರಾಗುತ್ತಿದ್ದರು. ಕೆಲವು ಸಾರಿ ಮಠದ ಅಂಗಳದಲ್ಲಿ ಅತ್ತಿತ್ತ ಅಡ್ಡಾಡುತ್ತಾ ತಮ್ಮ ಕಾರ್ಯಗಳ ವ್ಯೂಹ ರಚನೆಯಲ್ಲಿ ತೊಡಗುತ್ತಿದ್ದರು. ಕೆಲವು ಸಾರಿ ತಮ್ಮೆಡೆಗೆ ಬಂದ ಅಜ್ಞಾತ ವ್ಯಕ್ತಿಗಳೊಡನೆ ಸಾದರದಿಂದ ಮಾತನಾಡಿ ಅವರ ದುಃಖಗಳನ್ನು ಪರಿಹರಿಸುತ್ತಿದ್ದರು. ಮತ್ತೆ ಕೆಲವು ಸಾರಿ ಶಿಷ್ಯರಿಗೆ ಸನ್ಯಾಸ ಜ್ಞಾನ ಭಕ್ತಿ ವೈರಾಗ್ಯ ನಿಷ್ಕಾಮ ಕರ್ಮ ಮೊದಲಾದವುಗಳನ್ನು ಕುರಿತು ಬೋಧಿಸುತ್ತಿದ್ದರು. ಮಕ್ಕಳೊಡನೆ ಮಕ್ಕಳಾಗಿ, ಮುದುಕರೊಡನೆ ಮುದುಕರಾಗಿ, ಯುವಕರೊಡನೆ ಯುವಕರಾಗಿ, ಭಕ್ತರೊಡನೆ ಭಕ್ತರಾಗಿ, ಜ್ಞಾನಿಗಳೊಡನೆ ಜ್ಞಾನಿಗಳಾಗಿ, ಕರ್ಮಿಗಳೊಡನೆ ಕರ್ಮಿಯಾಗಿ ವರ್ತಿಸುತ್ತಿದ್ದ ಸ್ವಾಮಿಗಳು ಕೆಲವು ಪರಿಣತ ಮಾಸಗಳನ್ನು ಕಳೆದರು. ಜುಲೈ ಆಗಸ್ಟ್ ತಿಂಗಳುಗಳು ಜಾರಿದವು. ಸ್ವಾಮಿಗಳು ಕೈಲಾದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಂಡರು. ಆದರೂ ದೇಹ ಸಡಿಲವಾದ ಯಂತ್ರದಂತೆ ದಿನ ದಿನಕ್ಕೂ ಶಿಥಿಲವಾಗತೊಡಗಿತು. ಒಂದು ದಿನ ಅವರ ಶಿಷ್ಯರಾದ ಶರಶ್ಚಂದ್ರ ಚಕ್ರವರ್ತಿಗಳು ಯೋಗಕ್ಷೇಮವನ್ನು ವಿಚಾರಿಸಲು ಸ್ವಾಮಿಗಳು, ವತ್ಸ, ಇನ್ನೇಕೆ ನನ್ನ ಆರೋಗ್ಯದ ವಿಚಾರ? ದಿನ ದಿನಕ್ಕೂ ದೇಹ ಹೆಚ್ಚು ಹೆಚ್ಚಾಗಿ ಕುಸಿದು ಬೀಳುತ್ತಿದೆ. ವಂಗ ದೇಶದಲ್ಲಿ ಹುಟ್ಟಿದ ಈ ದೇಹಕ್ಕೆ ರೋಗ ತಪ್ಪಲಿಲ್ಲ. ಈ ಪ್ರಾಂತದ ಆರೋಗ್ಯವೇ ಕೆಟ್ಟು ಹೋಗಿದೆ. ಸ್ವಲ್ಪ ಕೆಲಸ ಮಾಡಿದರೆ ಸರಿ, ಆಗಲೇ ಕಾಯಿಲೆ. ಈ ದೇಹವಿರುವಲ್ಲಿವರೆಗಾದರೂ ನಿಮಗೆಲ್ಲರಿಗಾಗಿ ದುಡಿಯುತ್ತೇನೆ. ಕಡೆಗೂ ದುಡಿಯುತ್ತಲೇ ಮಡಿಯುತ್ತೇನೆ. ವತ್ಸ, ನನಗೆ ವಿಶ್ರಾಂತಿ ಎಂಬುದಿಲ್ಲ. ಭಗವಾನರು ಯಾವುದನ್ನು ಕಾಳಿ ಎಂದು ಕರೆಯುತ್ತಿದ್ದರು ಅದು ಅವರ ಮಹಾಸಮಾಧಿಗೆ 3 ದಿನಗಳ ಮುನ್ನವೇ ನನ್ನ ಮೈಮೇಲೆ ಬಂದು ಬಿಟ್ಟಿತ್ತು. ಅದು ನನ್ನನ್ನು ಸುಮ್ಮನಿದರೂ ಬಿಡುವುದಿಲ್ಲ. ಕೆಲಸ ಕೆಲಸ ಕೆಲಸ, ದೇಹದ ಕಡೆಗೆ ಕಣ್ಣಿಡಲು ಕೂಡ ಸಮಯವಿಲ್ಲ ಎಂದು ಹೇಳಿ ಕಣ್ಣು ಮುಚ್ಚಿ ಚಿಂತಾಮಗ್ನರಾದರು. ದುರ್ಗಾ ಪೂಜೆ ದಿನಗಳು ಹತ್ತಿರ ಬಂದವು. ಸ್ವಾಮಿಗಳು ತನ್ನ ಕರ್ಮಗಳನ್ನು ಪ್ರಾಚೀನ ಸಂಪ್ರದಾಯದ ರೀತಿಯಲ್ಲಿ ಮಾಡಿಸಿದರು. ತಾವೇ ಪೂಜೆಗಳಲ್ಲಿ ಭಾಗಿಯಾದರು. ಅದ್ವೈತವಾದಿಯಾದರೂ ಅವರು ಮೂರ್ತಿ ಪೂಜೆ ಮತ್ತು ದೇವದೇವಿಯರ ಆರಾಧನೆ ಇವುಗಳಲ್ಲಿ ಗಂಭೀರ ಸತ್ಯವಿದೆ ಎಂದು ಹೇಳುತ್ತಿದ್ದರು. ತಾವು ಹಿಂದೂ ಧರ್ಮವನ್ನು ನಷ್ಟಗೊಳಿಸಲು ಬಂದವರಲ್ಲ, ಅದಕ್ಕೆ ನೂತನ ಜ್ಯೋತಿಯನ್ನು ದಾನ ಮಾಡಲು ಬಂದವರು ಎಂದು ಹೇಳಿಕೊಳ್ಳುತ್ತಿದ್ದರು. ಜೀರ್ಣಗೈಯಲು ನಾನು ಬರಲಿಲ್ಲ, ಪೂರ್ಣಗೈಯಲು ಬಂದಿಯೇನು ಎನ್ನುವುದು ಅವರ ಮಾರ್ಗವಾಗಿತ್ತು. ಅಕ್ಟೋಬರ್ ತಿಂಗಳಲ್ಲಿ ಪುನಃ ಸ್ವಾಮಿಗಳ ಸ್ವಸ್ಥತೆ ಪ್ರಬಲವಾಯಿತು. ವೈದ್ಯರು ಯಾವ ವಿಧವಾದ ಮಾನಸಿಕ ಅಥವಾ ದೈಹಿಕ ಕಾರ್ಯಗಳನ್ನು ಮಾಡಕೂಡದೆಂದು ಬೆಸಿಸಿದರು. ಸ್ವಾಮಿಗಳು ಹಾಸಿಗೆ ಹಿಡಿದರು. ಸೋದರ ಮತ್ತು ಶಿಷ್ಯ ಸನ್ಯಾಸಿಗಳು ಬಹು ಎಚ್ಚರಿಕೆಯಿಂದ ಶುಶ್ರೂಷೆ ಮಾಡತೊಡಗಿದರು. ಯಾರು ಅವರೊಡನೆ ಗಹನ ವಿಷಯಗಳನ್ನು ಪ್ರಸ್ತಾಪಿಸಬಾರದೆಂದು ದರ್ಶನಾರ್ಥಿಗಳಿಗೆ ಕಟ್ಟಪ್ಪಣೆ ಇತ್ತಿದ್ದರು. ಇಷ್ಟಾದರೂ ಕೂಡ ನಡುವೆ ಸ್ವಾಮಿಗಳು ಏನಾದರೂ ಕೆಲಸ ಮಾಡದಿರುತ್ತಿರಲಿಲ್ಲ. ಇಲ್ಲ ತೋಟಕ್ಕೆ ಹೋಗಿ ಚಿಕ್ಕ ಮಕ್ಕಳಂತೆ ಹೂವಿನ ಗಿಡಗಳನ್ನು ನೆಡುವರು. ಇಲ್ಲ ಪದ್ಮಾಸನ ಹಾಕಿಕೊಂಡು ಧ್ಯಾನ ಮಾಡುವರು. ಇಲ್ಲ ಕಲ್ಕತ್ತಾದ ಸಂಸ್ಕೃತ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ವ್ಯೂಹ ರಚನೆಗೆ ಕೈ ಹಾಕುವರು. ಅದು ಆಗದೆ ಹೋದರೆ ವೇದ ಉಪನಿಷತ್ತುಗಳಿಂದ ಶ್ಲೋಕಗಳನ್ನು ಘೋಷಿಸಿ ಗಾನ ಮಾಡುವರು. ಇದೇ ಸಮಯದಲ್ಲಿ ಕಲ್ಕತ್ತಾ ನಗರದಲ್ಲಿ ಭಾರತೀಯ ಕಾಂಗ್ರೆಸ್ ನಡೆಯಿತು. ಅಸ್ವಸ್ಥರಾದ ಸ್ವಾಮಿಗಳು ಅಲ್ಲಿಗೆ ಹೋಗದಿದ್ದರು. ಕಾಂಗ್ರೆಸ್ಗೆ ಬಂದ ದೊಡ್ಡ ದೊಡ್ಡ ದೇಶಭಕ್ತರು ಬೇಲೂರು ಮಠಕ್ಕೆ ಬಂದು ಜಗದ್ವಿಖ್ಯಾತ ದೇಶಭಕ್ತ ಸನ್ಯಾಸಿಗಳನ್ನು ಕಂಡು ನಮಸ್ಕರಿಸಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ತಿಳಿದುಕೊಂಡು ಧನ್ಯರಾಗಿ ಹೋದರು. ಡಿಸೆಂಬರ್ ತಿಂಗಳ ಅಂತ್ಯಭಾಗದಲ್ಲಿ ಸ್ವಾಮಿಗಳ ರೋಗ ಸ್ವಲ್ಪ ಗುಣಮುಖವಾಯಿತು. ಅದಕ್ಕೆ ತಕ್ಕಂತೆ ಮತ್ತೊಂದು ಯಾತ್ರೆಯೂ ಸಿದ್ಧವಾಯಿತು. ಜಪಾನಿನಿಂದ ಒಕಾಕುರ ಎಂಬ ದೊಡ್ಡ ವಿದ್ವಾಂಸನು ಬೇಲೂರು ಮಠಕ್ಕೆ ಬಂದು ಸ್ವಾಮಿಗಳನ್ನು ಕಂಡು ಅವರೊಡನೆ ಕೆಲವು ದಿನಗಳನ್ನು ಕಳೆದನು. ಒಕಾಕುರನು ಸ್ವಾಮಿಗಳನ್ನು ತಮ್ಮೊಡನೆ ಬುದ್ಧಗಯೆಗೆ ಬರುವಂತೆ ಪ್ರಾರ್ಥಿಸಿದರು. ಸ್ವಾಮಿಗಳು ಒಪ್ಪಿದರು. ಒಕಾಕುರನೊಡನೆ ಸ್ವಾಮಿಗಳು ಬುದ್ಧಗಯೆಗೆ ಹೋಗಿ ಅಲ್ಲಿಂದ ಕಾಶಿಗೆ ಪ್ರಯಾಣ ಮಾಡಿ ಅಲ್ಲಿ ಕೆಲವು ದಿನಗಳಿದ್ದು ಪುನಃ ಶ್ರೀರಾಮಕೃಷ್ಣರ ಜಯಂತ್ಯುತ್ಸವದ ಕಾಲಕ್ಕೆ ಸರಿಯಾಗಿ ಬೇಲೂರಿಗೆ ಬಂದರು. ಉತ್ಸವವೇನೋ ವಿಜೃಂಭಣೆಯಿಂದ ಜರುಗಿತು. ಆದರೆ ಎಲ್ಲ ಹೃದಯದಲ್ಲಿಯೂ ಕಳವಳ ತುಂಬಿತ್ತು. ಸ್ವಾಮಿಗಳು ಹಾಸಿಗೆ ಹಿಡಿದು ಕೋಣೆಯಿಂದ ಹೊರಗೆ ಬರಲಾರದವರಾದರು. 1907ನೇ ಸಂವತ್ಸರದ ಮೇ ಜೂನ್ ತಿಂಗಳ ಹೊತ್ತಿಗೆ ಕಾಯಿಲೆ ಸ್ವಲ್ಪ ವಾಸಿಯಾದರೂ ಸ್ವಾಮಿಗಳ ವೃತ್ತಿ ವರ್ತನೆಗಳು ಸಂಪೂರ್ಣವಾಗಿ ಬದಲಿಸಿತು. ಎಂದಿಗಿಂತಲೂ ಅತಿಶಯವಾಗಿ ಅಂತರ್ಮುಖಿಯಾಗಿರುತ್ತಿದ್ದರು. ಸರ್ವ ಕಾರ್ಯಗಳಲ್ಲಿ ಒಂದು ದಿನ ಔದಾಸೀನ್ಯವನ್ನು ಪ್ರಕಾಶಗೊಳಿಸತೊಡಗಿದರು. ಆಚಾರ್ಯ ಗುರು ಶಿಕ್ಷಕ ನಾಯಕ ಮೊದಲಾದ ಉಪಾಧಿಗಳು ಸಡಿಲವಾಗಿ ಕಳಿಸಿಬಿಡತೊಡಗಿದವು.
ಸಿಡಿಲಾಳು ಮೆಲ್ಲ ಮೆಲ್ಲನೆ ಬ್ರಹ್ಮದ ಚಿರ ಮೌನದಲ್ಲಿ ಮುಳುಗತೊಡಗಿದರು. ಶ್ರೀರಾಮಕೃಷ್ಣರು ಎಂದು ನರೇಂದ್ರನಿಗೆ ತನ್ನ ಸ್ವರೂಪ ತಿಳಿಯುವುದು, ಅಂದು ದೇಹ ಬಿಡುವನು ಎಂದು ಹೇಳಿದ್ದರು. ಶಿಷ್ಯನೊಬ್ಬನು ಪರಮಹಂಸರು ಹೀಗೆಂದು ಹೇಳಿದ್ದಾರಂತೆ, ಸ್ವಾಮೀಜಿ ನಿಮ್ಮ ಸ್ವರೂಪ ನಿಮಗೆ ಗೊತ್ತಾಗಿದೆಯೇ ಎಂದು ಕೇಳಿದನು. ಸ್ವಾಮೀಜಿ ಹೌದು ಗೊತ್ತಾಗಿದೆ ಎಂದರು. ಸ್ವಾಮಿಗಳ ಗಂಭೀರ ಭಾವವನ್ನು ನೋಡಿ ಮುಂದೆ ಯಾರಿಗೂ ಪ್ರಶ್ನೆ ಮಾಡಲು ಧೈರ್ಯ ಬರಲಿಲ್ಲ. ಸ್ವಾಮಿಗಳು ರೋಗ ಸ್ವಲ್ಪ ಹಿಮ್ಮೆಟ್ಟಿದ್ದರಿಂದ ಎಲ್ಲರೂ ಧೈರ್ಯಗೊಂಡರು. ಆದರೂ ಸೋದರ ಸನ್ಯಾಸಿಗಳೊಡನೆ ಹಾಸ್ಯ ಪರಿಹಾಸ್ಯ ಆಟಪಾಠಗಳಲ್ಲಿ ತೊಡಗಿದರು. ಆದರೂ ಭಯಂಕರ ದಿನವು ಇರುಳಿನ ಕರಿಯ ನೆರಳಂತೆ ಸದ್ದಿಲ್ಲದೆ ಹೆಜ್ಜೆಗಳನ್ನು ಇಡುತ್ತಾ ಬಳಸಾರಿತು. ಭಾರತೀಯ ಸೂರ್ಯದೇವನು ಮೆಲ್ಲ ಮೆಲ್ಲನೆ ಪಡುವೆಟ್ಟಿ ನಡೆಗೆ ಸರಿಯತೊಡಗಿದನು. ಮಹಾಸಮಾಧಿಗೆ ಇನ್ನೊಂದು ವಾರವಿದೆ ಎನ್ನುವಾಗ ಒಂದು ದಿನ ಆಚಾರ್ಯ ದೇವನು ಸ್ವಾಮಿ ಶುದ್ಧಾನಂದಜಿಯನ್ನು ಕರೆದು ಬಂಗಾಳಿ ಪಂಚಾಂಗವನ್ನು ತರುವಂತೆ ಹೇಳಿದರು. ಶುದ್ಧಾನಂದರು ಪಂಚಾಂಗವನ್ನು ತರಲು ಪ್ರತಿದಿನದ ವಿಷಯವನ್ನು ಓದಲು ಹೇಳಿದರು. ಶಿಷ್ಯರು ಓದಿದರು. ಗುರುವರಿಯರು ಮುಖಭಾವವನ್ನು ನೋಡಿ ಯಾವುದೋ ವಿಶೇಷ ಕಾರ್ಯಕ್ಕೆ ದಿನವನ್ನು ಗೊತ್ತು ಮಾಡುತ್ತಿದ್ದಾರೆ ಎಂದು ತಿಳಿದನು. ಶುದ್ಧಾನಂದರು ಜುಲೈ 4ನೇ ದಿನ ವಿಷಯಗಳನ್ನು ಓದಿ 5ನೇ ದಿನಕ್ಕೆ ಕೈ ಹಾಕಿದನು. ಸ್ವಾಮಿಗಳು ಅಲ್ಲಿಗೆ ಸಾಕು ಎಂದರಂತೆ. ಜುಲೈ 1ನೆಯ ದಿನ ಸ್ವಾಮಿಗಳು ಸೋದರ ಶಿಷ್ಯರೊಡನೆ ಮಠದ ಅಂಗಳದಲ್ಲಿ ತಿರುಗಾಡುತ್ತಿದ್ದರು. ಆಗ ಅವರು ಗಂಗಾತೀರದ ಒಂದು ಸ್ಥಳವನ್ನು ಕೈಬೆರಳಿಂದ ತೋರಿಸುತ್ತಾ, ನಾನು ದೇಹ ಬಿಟ್ಟ ಮೇಲೆ ನನಗೆ ಇಲ್ಲಿ ಅಗ್ನಿ ಸಂಸ್ಕಾರ ಮಾಡಿ ಎಂದರು. ಆದರೆ ಯಾರಿಗೂ ಯಾವ ಪ್ರಶ್ನೆಯನ್ನು ಕೇಳುವುದಕ್ಕೂ ಧೈರ್ಯ ಬರಲಿಲ್ಲ. 1902ನೇ ಸಂವತ್ಸರದ ಜುಲೈ ತಿಂಗಳು 4ನೆಯ ತಾರೀಕಿನ ದಿನವೂ ಮೂಡಿತು. ಆಚಾರ್ಯ ದೇವನು ಆ ದಿನ ಪ್ರಾತಃ ಕಾಲ ಎಂದಿಗಿಂತಲೂ ಮುಂಚಿತವಾಗಿ ಎದ್ದು ದೇವರ ಕೋಣೆಗೆ ಹೋಗಿ ಕಿಟಕಿ ಬಾಗಿಲುಗಳನ್ನು ಹಾಕಿಕೊಂಡು ಧ್ಯಾನಮಗ್ನರಾದನು. ದೇವರ ಮಂದಿರದಿಂದ ಹೊರಗೆ ಬಂದವರು ಕಾಳಿ ಪೂಜೆಯನ್ನು ಮಾಡಬೇಕೆಂದು ಹೇಳಿದರು. ಅದು ನಡೆಯಿತು. ಸ್ವಾಮೀಜಿ ಪುನಃ ದೇವ ಮಂದಿರಕ್ಕೆ ಹೋಗಿ ಧ್ಯಾನ ಲೀನರಾದರು. ಬಹಳ ಹೊತ್ತಾದ ಮೇಲೆ ಹೊರಗೆ ಬಂದು ಮನವೇ ನಡೆ ನಿನ್ನ ಮನೆಗೆ ಎಂಬರ್ಥದ ಗೀತೆಯೊಂದನ್ನು ಹಾಡುತ್ತಾ ಪ್ರಾಂಗಣದಲ್ಲಿ ತಿರುಗುತ್ತಿದ್ದರು. ಅವರ ವದನ ಮಂಡಲ ಅಲೌಕಿಕ ಜ್ಯೋತಿಯಿಂದ ಶೋಭಿಸುತ್ತಿತ್ತು. ಸ್ವಾಮಿ ಪ್ರೇಮಾನಂದರು ದೂರದಲ್ಲಿ ನಿಂತು ಎಲ್ಲವನ್ನು ನೋಡುತ್ತಿದ್ದರು. ಯುಗಾಚಾರ್ಯ ನಿದ್ದಕ್ಕಿದ್ದಂತೆ ಒಂದು ಕಡೆ ನಿಂತು ನೀಲಾಕಾಶವನ್ನು ನೋಡುತ್ತಾ ತನ್ನಳು ಇನ್ನೊಬ್ಬ ವಿವೇಕಾನಂದನು ಇದ್ದಿದ್ದರೆ ಅವನಿಗೆ ತಿಳಿಯುತ್ತಿತ್ತು ಈ ವಿವೇಕಾನಂದನು ಏನು ಮಾಡಿದನು ಎಂದು. ಆದರೆ ಕಾಲಾಂತರದಲ್ಲಿ ವಿವೇಕಾನಂದರು ಇನ್ನೆಷ್ಟು ಜನ ಹುಟ್ಟುವರು ಎಂದುಕೊಂಡರು. ಅದನ್ನು ಕೇಳಿ ಪ್ರೇಮಾನಂದರು ಚಕಿತರಾದರು. ಏಕೆಂದರೆ ಸ್ವಾಮೀಜಿ ಉಚ್ಚತಮ ಭಾವ ಭೂಮಿಕೆಯಲ್ಲಿ ಇದ್ದಾಗಲೆಲ್ಲ ಮತ್ತಾವಾಗಲೂ ಹಾಗೆ ಮಾತನಾಡುತ್ತಿರಲಿಲ್ಲ. ಅವರು ಆ ದಿನವೇ ದೇಹತ್ಯಾಗ ಮಾಡಲು ಸಂಕಲ್ಪಿಸಿ ಯೋಗಾರೂಢರಾಗಿದ್ದಾರೆಂಬುದು ಪ್ರೇಮಾನಂದರಿಗೆ ಹೊಳೆಯಲಿಲ್ಲ. ನಿಯಮಿತ ಸಮಯಕ್ಕೆ ಭೋಜನಕ್ಕೆ ಗಂಟಾ ಧ್ವನಿಯಾಯಿತು. ಸ್ವಾಮಿಗಳು ಎಂದಿನಂತೆ ಶಿಷ್ಯರೊಡನೆ ಸೇರಿ ನಾನಾ ವಿಧವಾದ ಹಾಸ್ಯ ಪರಿಹಾಸ್ಯಗಳನ್ನು ಮಾಡುತ್ತಾ ಊಟ ಮಾಡಿದರು. ಅದೇ ಅವರ ಕಟ್ಟಕಡೆಯ ಹಾಸ್ಯ ಪರಿಹಾಸ್ಯಗಳೆಂದು ಅರಿಯದ ಶಿಷ್ಯವೃಂದ ಗುರುಗಳಿಗೆ ಆರೋಗ್ಯ ಪ್ರಾಪ್ತವಾಯಿತು ಎಂದು ತಿಳಿದು ಹಿಗ್ಗಿದರು. ಊಟವಾದ ಮೇಲೆ ಕೆಲ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ತರುವಾಯ ಶಿಷ್ಯರಿಗೆ 3 ಗಂಟೆಗಳ ಕಾಲ ಲಘು ಕೌಮುದಿ ಎನ್ನುವ ಸಂಸ್ಕೃತ ವ್ಯಾಕರಣವನ್ನು ಪಾಠ ಹೇಳಿದರು. ನೀರಸವಾದ ಗ್ರಂಥಗಳನ್ನು 3 ಗಂಟೆಗಳ ಕಾಲ ಪಾಠ ಹೇಳಿದರು. ಯಾರೊಬ್ಬರಿಗೂ ಬೇಸರವಾಗಲಿಲ್ಲ. ಮಧ್ಯೆ ಮಧ್ಯೆ ಏನಾದರೂ ವಿನೋದಗಳು ಇದ್ದೇ ಇರುತ್ತಿತ್ತು. ಅಪರಾಹ್ನವಾಯಿತು. ಸ್ವಾಮಿಗಳು ಪ್ರೇಮಾನಂದರನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಗೆ ಅಡ್ಡಾಡಲು ಹೋದರು. ಪ್ರೇಮಾನಂದರು, ಸ್ವಾಮೀಜಿ ವೇದಗಳನ್ನು ಓದುವುದರಿಂದ ಏನು ಉಪಕಾರ ಎಂದು ಕೇಳಿದರು. ಅವುಗಳ ವಿಷಯದಲ್ಲಿ ಮೌಢ್ಯವಾದರೂ ನಷ್ಟವಾಗುತ್ತದೆ ಎಂದರು. ಸಂಚಾರ ಮುಗಿಸಿಕೊಂಡು ಸ್ವಾಮಿಗಳು ಹಿಂದಿರುಗಿ ಬಂದರು. ನೇಸರನ್ನು ಪಡುವಣದ ಸೇಲಿ ತೊಳಗಿ ಬೈಗುಗೆಂಪನ್ನು ಬೀರಿ ಮುಳುಗಿದನು. ಆಚಾರ್ಯ ದೇವನು ಶಿಷ್ಯ ಮಂಡಳಿಯನ್ನು ಬಳಿಗೆ ಕರೆದು ಉಪದೇಶ ಮಾಡಿದರು. ತರುವಾಯ ಒಬ್ಬೊಬ್ಬರಿಗೂ ಆತನಿಗೆ ಅಡ್ಡಬಿದ್ದು ಧ್ಯಾನ ಮಾಡಲು ತೆರಳಿದರು. ಸ್ವಾಮಿಗಳು ಮೆಲ್ಲ ಮೆಲ್ಲನೆ ಮಹಡಿಯಲ್ಲಿದ್ದ ತಮ್ಮ ಕೊಠಡಿಗೆ ಹೋದರು. ತರುವಾಯ ಒಬ್ಬೊಬ್ಬರು ಆತನಿಗೆ ಅಡ್ಡಬಿದ್ದು ಧ್ಯಾನ ಮಾಡಲು ತೆರಳಿದರು. ತರುವಾಯ ಮೆಲ್ಲ ಮೆಲ್ಲನೆ ಮಹಡಿಯಲ್ಲಿದ್ದ ತಮ್ಮ ಕೊಠಡಿಗೆ ಹೋದರು. ಬ್ರಹ್ಮಚಾರಿಯೊಬ್ಬನು ಸರ್ವದಾ ಸ್ವಾಮಿಗಳ ಜೊತೆಗಿರುತ್ತಿದ್ದನು. ಸ್ವಾಮಿಗಳು ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೆಯುವಂತೆ ಆತನಿಗೆ ಹೇಳಿದರು. ಹೊರಗಡೆ ಜನ ನಿಬಿಡ ಘೋರಾಂಧಕಾರ ಕವಿದಿತ್ತು. ಎದುರುಗಡೆ ಭಾಗೀರಥಿಯ ವಿಶಾಲ ಭಕ್ಷ್ಯ ಸ್ಥಳದಲ್ಲಿ ತೀರದಲ್ಲಿದ್ದ ಸೌಧಗಳ ಮಣಿದೀಪ ಮಾಲೆಗಳು ಪ್ರತಿಬಿಂಬಿಸಿ ಮೃದು ತರಂಗ ನೃತ್ಯದಲ್ಲಿ ಕಂಪಿಸುತ್ತಿದ್ದವು. ಮೇಲುಗಡೆ ಅಗಣಿತ ನಕ್ಷತ್ರ ಪುಂಜಗಳನ್ನು ವೃಕ್ಷ ಸ್ಥಳದಲ್ಲಿ ಧರಿಸಿದ್ದ ಆಕಾಶ ನಿಸ್ತಬ್ಧವಾಗಿತ್ತು. ಕಳವಳದಿಂದ ಕೂಡಿದ ತಂಗಾಳಿ ಬಿರುಬಿರನೆ ಬೀಸುತ್ತಿತ್ತು. ಆತ್ಮಮಗ್ನ ವಿವೇಕಾನಂದರು ದಕ್ಷಿಣೇಶ್ವರದ ಕಡೆಗೆ ಕಣ್ಣಿಟ್ಟು ನೋಡಿದರು. ಕಗ್ಗತ್ತಲೆಯನ್ನು ಭೇದಿಸಿಕೊಂಡು ಹೋದ ಅವರ ದೃಷ್ಟಿಗೆ ಏನು ತೋರಿತು? ಯಾರು ಹೇಳುವರು? ದಕ್ಷಿಣೇಶ್ವರದ ಯುಗಾವತಾರನು ಕಾಣಿಸಿಕೊಂಡನೆ. ಯುಗ ಪ್ರವರ್ತಕ ಯೋಗೀಶ್ವರನ ಜ್ಞಾನ ದೃಷ್ಟಿಗೆ ಜಗತ್ತು ಒಂದು ತೆಳ್ಳನೆಯ ಬಹು ತೆಳ್ಳನೆಯ ಪರದೆಯಂತೆ ತೋರಿತು. ರಹಸ್ಯತರು ಯವನಿಕೆಯ ಹಿಂದೆ ಯಾವ ಆನಂದ ನಿಕೇತನ ಕಾಣಿಸಿಕೊಂಡಿರಬಹುದು? ಪ್ರಸ್ತರ ಮೂರ್ತಿಯಂತೆ ನಿಂತಿದ್ದ ಸ್ವಾಮೀಜಿ ಬಹು ಕ್ಷಣಗಳಾದ ಮೇಲೆ ತೆಕ್ಕನೆ ಎಚ್ಚೆತ್ತವರಂತೆ ಹಿಂದಿರುಗಿದರು. ಬಳಿಯಿದ್ದ ಬ್ರಹ್ಮಚಾರಿಗೆ ಹೋಗಿ ಜಪ ಮಾಡುವಂತೆ ಹೇಳಿ ತಾವು ಒಂದು ಜಪಮಾಲೆಯನ್ನು ಹಿಡಿದು ಪದ್ಮಾಸನ ಹಾಕಿ ಕುಳಿತರು. 1 ಗಂಟೆಯಾದ ಮೇಲೆದ್ದು ಬ್ರಹ್ಮಚಾರಿಯನ್ನು ಕರೆದು ಬಿಜ್ಜಣ ವಿಕ್ಕುವಂತೆ ಹೇಳಿ ಮಂಚದ ಮೇಲೆ ಮಲಗಿದರು. ಜಪಮಾಲ ಹಸ್ತನಾದ ಮಹಾಪುರುಷನ ದೇಹ ನಿಸ್ಪಂದವಾಗಿತ್ತು, ಸ್ಥಿರವಾಗಿತ್ತು. ರಾತ್ರಿ 9 ಗಂಟೆ ಹೊಡೆಯಿತು. ಸ್ವಾಮಿಗಳ ಕೈಗಡಗಡ ನಡುಗಿದವು. ನಿದ್ದೆಯಲ್ಲಿರುವ ಶಿಶುವಿನಂತೆ ಅಸ್ಫುಟವಾಗಿ ಅಳತೊಡಗಿದರು. ಒಡನೆಯೇ ಶಾಂತರಾಗಿ ಎದ್ದು ಕುಳಿತರು. 2 ಸಾರಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು.
ಕೂಡಲೇ ಹಾಸಿಗೆ ಮೇಲೆ ಉರುಳಿದರು. ದಿಗಿಲು ಬಿದ್ದ ಬ್ರಹ್ಮಚಾರಿ ಕಿಂಗ್ ಕರ್ತವ್ಯ ವಿಮೂಢನಾಗಿ ಮಹಡಿಯಿಂದ ಕೆಳಕ್ಕೆ ಹಾರಿ ಬಿದ್ದು ಓಡಿ ಬಂದು ಹಿರಿಯ ಸನ್ಯಾಸಿಗಳಿಗೆ ಸುದ್ದಿಯನ್ನು ಒದರಿದನು. ಎಲ್ಲರೂ ಓಡಿ ಬಂದು ನೋಡಿದರು. ಯೋಗಿವರ್ಯನು ಅನಂತ ನಿದ್ರೆಯಲ್ಲಿದ್ದನು. ಕವಿದಿದ್ದ ಕಗ್ಗತ್ತಲೆಯ ಅಂತರಾಳದಿಂದ ಬಂದು ಜಗನ್ಮಾತೆ ತನ್ನ ರಣ ಶ್ರಾಂತ ವೀರ ಪುತ್ರನನ್ನು ಎದೆಗಪ್ಪಿಕೊಂಡು ಹೋಗಿಬಿಟ್ಟಿದ್ದಳು. ಯೋಗಿ ಅಂತರ್ಧಾನನಾಗಿದ್ದನು. ಮಂತ್ರದೃಷ್ಟನು ಮಾಯವಾಗಿದ್ದನು. ಶ್ರೀರಾಮಕೃಷ್ಣರ ಪ್ರಿಯತಮ ಶಿಷ್ಯನು ಗುರು ಚರಣಸ್ಥನಾಗಿದ್ದನು. ವೇದಾಂತ ಕೇಸರಿಯಾದ ಜಗದ್ಗುರು ಸನಾತನ ಧರ್ಮಮೂರ್ತಿ ವೇದಾಂತ ತತ್ವಗತನಾಗಿದ್ದನು. ನರನಾಗಿ ಬಂದ ನರ ಮಹರ್ಷಿ ನಾರಾಯಣನಲ್ಲಿ ಮುಳುಗಿ ಕಣ್ಮರೆಯಾಗಿದ್ದನು. ಬಾಂದಳದಲ್ಲಿ ಇದ್ದಕ್ಕಿದ್ದಂತೆ ಹಾಗೆ ಬರಸಿಡಿದು ಬಡಿದಂತಾಯಿತು. ಹೀಗಾಗುತ್ತದೆಂದು ಯಾರು ಕನಸಿನಲ್ಲೂ ಭಾವಿಸಿರಲಿಲ್ಲ. ಕೆಲವರು ಅವರ ಮರಣ ವಾರ್ತೆಯನ್ನು ನಂಬದೆ ಹೋದರು. ಕೆಲವರು ವಿಸ್ಮಯ ಸ್ತಂಭಿತರಾದರು. ಸನ್ಯಾಸಿಗಳೆಲ್ಲ ಕಂಗೆಟ್ಟು ಎದೆಗೆಟ್ಟು ಹೋದರು. ನೂರಾರು ದೂತರು ದುಃಖ ವಾರ್ತೆಯನ್ನು ಹರಡಲು ಹೊರಟರು. ತಂತಿಗಳು ಪೂರ್ವಾರ್ಧ ಪಶ್ಚಿಮಾರ್ಧ ಗೋಳದಲ್ಲಿ ಸಂಚರಿಸತೊಡಗಿದವು. ಲಕ್ಷ ಲಕ್ಷ ಜನಗಳು ವಾರ್ತೆಯನ್ನು ಕೇಳಿ ನಂಬಲಾರದೆ ಎಲ್ಲಿಯಾದರೂ ಉಂಟೆ ಎಂದು ಹೇಳಿ ಮೂಕರಾದರು. ಭರತ ಮಾತೆ ವಿಷಣ್ಣ ವದನೆಯಾದರು. ಬೆಳಗಾಗುತ್ತಲೇ ಬೇಲೂರು ಮಠ ಜನರಿಂದ ತುಂಬಿ ಹೋಯಿತು. ಎತ್ತಲು ಕಳವಳ, ಎಲ್ಲೆಲ್ಲಿ ನೋಡಿದರೂ ಶೋಕ. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಸ್ವಾಮಿಗಳ ದಿವ್ಯ ದೇಹ ದರ್ಶನ ಮಾಡಿದರು. ಕೆಲವರು ಆಚಾರ್ಯ ದೇವನು ಸಮಾಧಿಯಲ್ಲಿ ಇರಬಹುದೆಂದು ಆಲೋಚಿಸಿ ಮೃತ್ಯವನ್ನು ವಂಚಿಸಿ ಪ್ರಲೋಭನಗೊಳಿಸತೊಡಗಿದರು. ಪರೀಕ್ಷೆಗಾಗಿ ವೈದ್ಯರು ಬಂದರು. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೇಳಿದರು. ಬರಬರುತ್ತಾ ದೇಹವು ನಿಷ್ಪಂದ ಶಿಥಿಲವಾಯಿತು. ಸಹಸ್ರ ಜನರ ಕ್ರಂದನ ಧ್ವನಿಯಿಂದ ಎದ್ದು ಬಹುದೂರದವರೆಗೂ ಹಬ್ಬಿ ಮರುದನಿಯಾಯಿತು. ಸ್ವಲ್ಪ ಹೊತ್ತಿನ ಮೇಲೆ ದೇಹ ಮಹಡಿಯಿಂದ ಕೆಳಗಿಳಿಸಲ್ಪಟ್ಟಿತು. ಕಾಷಾಯ ವಸ್ತ್ರಗಳಿಂದ ಅದನ್ನು ಸುತ್ತಿದರು. ವಿವಿಧ ಪುಷ್ಪ ಮಾಲಿಕೆಗಳನ್ನು ತುಳಿಸಿದರು. ಚಂದನವನ್ನು ಲೇಪಿಸಿದರು. ಮಂಗಳಾರತಿ ಬೆಳಗಿದರು. ಸುಗಂಧ ದ್ರವ್ಯವನ್ನು ಉರಿಸಿದರು. ಶಂಖಧ್ವನಿ ಎದ್ದಿತು. ಗಂಟೆಗಳು ಕೂಗಿದವು. ಕಡೆಗೆ ಶ್ಮಶಾನ ಯಾತ್ರೆ ಪ್ರಾರಂಭವಾಯಿತು. ಜೈ ಗುರು ಮಹಾರಾಜ್ ಕಿ ಜೈ, ಜೈ ಸ್ವಾಮೀಜಿ ಮಹಾರಾಜ್ ಕಿ ಜೈ ಎಂಬ ಮಹಾರವ ಅಂಬರಕ್ಕೇರಿತು. ಭೀಷಣ ಸ್ಮಶಾನದಲ್ಲಿ ತಳತಳಿಸಿ ಮೇಲೆದ್ದು ಲೋಹಿತಾಗ್ನಿ ಜ್ವಾಲೆಗಳು ಮಿಥ್ಯೆಯನ್ನು ಭಸ್ಮೀಭೂತವನ್ನಾಗಿ ಮಾಡಿದವು. ಅಷ್ಟು ಹೊತ್ತಿಗೆ ಸೂರ್ಯದೇವನು ಹಸ್ತಗಿರಿಯ ಮಸ್ತಕದಲ್ಲಿ ಇಳಿದನು. ಮೆಲ್ಲ ಮೆಲ್ಲನೆ ಕತ್ತಲೆ ಕವಿಯಿತು. ಯುಗ ಮಹರ್ಷಿಯ ಅಲೌಕಿಕ ತೇಜೋ ಮಂಡಿತ ಕಾಯ ಮಾಯವಾಯಿತು. ಆತನ ಶಾಶ್ವತ ಧರ್ಮವಾಣಿ ಪೃಥ್ವಿಯ ಹೃದಯದಲ್ಲಿ ಚಿರಮುದ್ರಿತವಾಯಿತು. ಕರೆಯುತ್ತಿದೆ ಯುಗವಾಣಿ. 17ನೇ ಅಧ್ಯಾಯ. ಕರೆಯುತ್ತಿದೆ ಯುಗ ಧರ್ಮವಾಣಿ. ಓ ಅಮೃತ ಪುತ್ರರಿರ, ಕಿವಿಗೊಟ್ಟು ಕೇಳಿ. ಕಂಗೆಟ್ಟವರಿಗೆ ಕಣ್ಬೆಳಕಾಗಿ, ನೆಚ್ಚುಗೆಟ್ಟವರಿಗೆ ಎದೆಗಚ್ಚಾಗಿ, ಜಡರಿಗೆ ಉತ್ಸಾಹವಾಗಿ, ಮೃತಪ್ರಾಯರಿಗೆ ಸಂಜೀವಾಮೃತವಾಗಿ, ತಾರಸ್ವರದಿಂದ ಕೂಗಿ ಕರೆಯುತ್ತಿದೆ ನವಯುಗ ಧರ್ಮವಾಣಿ. ಉಲ್ಲೋಲ ಕಲ್ಲೋಲವಾಗಿದ್ದ ಮಹಾಸಮುದ್ರ ತರಂಗ ಪ್ರಚಂಡ ಘೋಷದಂತೆ ನಿಶ್ಚಲವಾದ ನೀರವವಾದ ಭೂಮವಾದ ಮಹಾಪರ್ವತದ ಧ್ಯಾನ ಗಾಂಭೀರ್ಯದಿಂದ ಅವ್ಯಕ್ತ ನಿನಾದದಂತೆ ವೈಶಾಖ ಮಾಸದ ಮಧ್ಯಾಹ್ನ ಲಕ್ಷ ಲಕ್ಷ ಸ್ವಪ್ನ ಗರ್ಭಿತ ಸುಪ್ತಿಯ ನಿಶ್ಶಬ್ದತೆಯಲ್ಲಿ ಕೇಳಿಬರುವ ಅನಂತಾಕಾಶದ ಸುನೀಲ ಆಹ್ವಾನದಂತೆ, ಚೈತ್ರಾರಣ್ಯದಂತೆ, ಪಕ್ಷಿ ಸಂಕುಲದ ತುಮುಲ ಕಾಕಲಿಯಂತೆ ಸುಂದರವಾಗಿ ಮನೋಹರವಾಗಿ ವೀರವಾಗಿ ರುದ್ರವಾಗಿ ಕರುಣವಾಗಿ ಕರೆಯುತ್ತಿದೆ ನವೀನ ಯುಗ ಧರ್ಮದಂತೆ. ಆ ಉದಾರ ವಾಣಿಯಲ್ಲಿ ಕಾಲ ದೇಶಜನ್ಯವಾದ ಸಂಕುಚಿತ ದೃಷ್ಟಿಯ ಅಪಸ್ವರವಿಲ್ಲ, ವೈರವಿಲ್ಲ, ಜಿಗುಪ್ಸೆಯಿಲ್ಲ, ಅಸೂಯೆಯಿಲ್ಲ, ಮೂಢಬುದ್ಧಿಯ ಹೃಸ್ವತೆಯಿಲ್ಲ, ಅಂಧಶ್ರದ್ಧೆಯ ಕುಬ್ಜತೆಯಿಲ್ಲ. ಅದು ನಿರಂಕುಶವಾಗಿದೆ, ಸ್ವತಂತ್ರವಾಗಿದೆ, ವಿಚಾರಪೂರ್ವಕವಾಗಿದೆ, ನಿಯಮ ಸಂಯಮಶೀಲವಾಗಿದೆ. ಆ ಅಸೀಮ ವಾಣಿ ಇಂದ್ರಿಯಾನುಭವಗಳ ತೈಲದಿಂದ ಪೋಷಿತವಾದ ವಿಜ್ಞಾನ ಬುದ್ಧಿಯ ಬತ್ತಿಯ ತುದಿ ಹೊತ್ತಿ ಉರಿದು ತೊಳತೊಳಗುವ ಜ್ಞಾನ ಸಿದ್ಧಿಯ ಸೊಡರಿನಂತೆ ಸರ್ವರಿಗೂ ಜ್ಯೋತಿಪ್ರದವಾಗಿದೆ. ಅದು ವಾಣಿಯೂ ಹೌದು, ಕಾಂತಿಯೂ ಹೌದು. ಕಿವಿಗೆ ಕರೆದು ಎಚ್ಚರಿಸುವ ದನಿಯಾದರೆ ಕಣ್ಣಿಗೆ ಹೊಳೆದು ಹಾರಿ ತೋರುವ ಬೆಳಕಾಗಿದೆ. ಅದು ಒಂದು ವ್ಯಕ್ತಿಯ ವಾಣಿಯಲ್ಲ, ಅದು ಕಣ್ಣಿನ ಕಾಂತಿಯಲ್ಲ, ಅನೇಕ ಮಹಾಪುರುಷರ ಜೀವ ಜ್ಯೋತಿಗಳ ಸೂತ್ರ ಸಮಷ್ಟಿಯಾಗಿದೆ, ಬಹು ಜೀವನಗಳ ದರ್ಶನ ಗೋಷ್ಠಿಯಾಗಿದೆ. ಅದರಲ್ಲಿ ಪ್ರಾಚ್ಯ ಪ್ರಾಶ್ಚಾತ್ಯ ಹಿಂದೂ ಕ್ರೈಸ್ತ ಇಸ್ಲಾಂ ಬೌದ್ಧ ಮತತತ್ವ ವಿಜ್ಞಾನ ಕಲಾ ಇಹ ಪರ ದೇಹ ಆತ್ಮ ನೂತನ ಪುರಾತನ ಎಲ್ಲವೂ ಸಮನ್ವಯಗೊಂಡಿದೆ. ಅದು ಯಾವುದೆಂದು ಮತಕ್ಕಾಗಲಿ ಯಾವುದೊಂದು ಮತಕ್ಕಾಗಲಿ ಪಥಕ್ಕಾಗಲಿ ಸೇರಿಲ್ಲ. ಅದು ಒಂದು ಜನಾಂಗದ್ದಲ್ಲ, ಸರ್ವ ಕಾಲ ದೇಶಗತವಾದದ್ದು. ಆ ದಿವ್ಯ ದರ್ಶನ ಕಾಮನ ಬಿಲ್ಲಿನಲ್ಲಿ ಉಪನಿಷತ್ತುಗಳಂತೆ ಯವನ ದಾರ್ಶನಿಕರ ತತ್ವಜ್ಞಾನವು ಒಂದು ಬಣ್ಣವಾಗಿ ಸೇರಿ ರಂಜಿಸುತ್ತಿದೆ. ವೇದದಂತೆಯೇ ಬೈಬಲ್ ಪ್ರಾಚೀನ ಶ್ರದ್ಧೆಗಳಂತೆಯೇ ಅರ್ವಾಚೀನ ವಿಜ್ಞಾನ ಬುದ್ಧಿಯು ಅದರ ಮನೋಹರತೆಗೆ ಮನೋಹರತೆಗೆ ಅಂಗಗಳಾಗಿವೆ. ರಾಮಮೋಹನ್ ರಾಯ ಮತ್ತು ಕೇಶವ ಚಂದ್ರ ಸೇನ ವ್ಯಕ್ತಿತ್ವಗಳಂತೆಯೇ ನಾರಾಯಣ ಗುರು ಮತ್ತು ದಯಾನಂದ ಸರಸ್ವತಿಯ ವ್ಯಕ್ತಿತ್ವಗಳು ವರ್ಣ ಜಾಲದಲ್ಲಿ ಹಾಸುಹೊಕ್ಕಾಗಿವೆ. ನ್ಯೂಟನ್ ಡಾರ್ವಿನ್ ಫ್ರಾಯ್ಡ್ ಐನ್ಸ್ಟೈನ್ರಂತೆಯೇ ಲೆನಿನ್ ಗಾಂಧಿ ಟಾಲ್ಸ್ಟಾಯ್ ಠಾಕೂರರಲ್ಲಿ ಮನೆ ಮಾಡಿದ್ದಾರೆ. ಆ ದರ್ಶನ ನಿರಂಕುಶ ಮತಿಗಳನ್ನು ಸರ್ವದಾ ಆಹ್ವಾನಿಸುತ್ತಿದೆ.
ದಾಸ್ಯ ಬುದ್ಧಿಯಿಂದ ಪಾರಾಗುವ ಮುಕ್ತ ಮತಿಗಳಿಗೆ ಅಲ್ಲಿ ಮಹಾಲಿಂಗನ ಸೌಖ್ಯವಿದೆ. ಅದು ಸ್ವತಂತ್ರ ಮತಿಗಳ ಧೀರ ಸಾಮ್ರಾಜ್ಯ. ಅಲ್ಲಿ ಸಾಕ್ಷಾತ್ಕಾರವಲ್ಲದೆ ಬಲತ್ಕಾರವಿಲ್ಲ. ಅಲ್ಲಿ ಹಾದಿ ಬುದ್ಧಿ, ಅಲ್ಲಿಯ ಹಾದಿ ಬುದ್ಧಿ, ಅಲ್ಲಿಯ ಗುರಿ ಸಿದ್ಧಿ. ಆ ದರ್ಶನ ಪ್ರವೇಶ ಮಾಡಿದವರಿಗೆ ಜಾತಿ ಇಲ್ಲ, ಮತವಿಲ್ಲ. ಅಂಧಶ್ರದ್ಧೆಯು ಮಂದ ಬುದ್ಧಿಯು ಒಪ್ಪಿಕೊಳ್ಳುವ ಆ ಮತಗ್ರಂಥದ ಅಥವಾ ಮತಾಚಾರ್ಯನ ಪರಮ ಸಾಮ್ರಾಜ್ಯದ ಗೊಡವಿಯೂ ಇಲ್ಲ. ಅಲ್ಲಿ ವರ್ಡ್ಸ್ವರ್ತ್ ಕವಿಯಂತೆಯೇ ವೇದ ಋಷಿವರ್ಯನು ಪೂಜ್ಯನು, ವೇದದ ಋಷಿವರ್ಯನು ಪೂಜ್ಯನು. ಅವನಿಗಿಂತ ಹೆಚ್ಚಲ್ಲ, ಅವನಿಗಿಂತ ಕಡಿಮೆಯಲ್ಲ. ಅವನ ಕವನವನ್ನು ಪರೀಕ್ಷಿಸಿದಂತೆಯೇ ಇವನ ಮಂತ್ರವನ್ನು ಪರೀಕ್ಷಿಸುತ್ತೇವೆ, ವಿಮರ್ಶಿಸುತ್ತೇವೆ. ಮತಿ ಒಪ್ಪಿದರೆ ಶ್ಲಾಘಿಸುತ್ತೇವೆ, ಪ್ರತಿಭೆಯೊಪ್ಪಿದರೆ ಪೂಜಿಸುತ್ತೇವೆ, ಇಲ್ಲದಿದ್ದರೆ ಗೌರವದಿಂದಾದರೂ ಕಿರುನಗೆಯಿಂದ ಕೆಲ ಕೊತ್ತುತ್ತೇವೆ. ಆ ದರ್ಶನ ಜ್ಯೋತಿಯಿಂದ ದೇದೀಪ್ಯಮಾನವಾದ ವ್ಯಕ್ತಿ ರಸ ಋಷಿಯಾಗುತ್ತಾನೆ. ಆತನ ನಾಡಿನಾಡಿಗಳಲ್ಲಿ ಆನಂದ ಪ್ರವಾಹ ಹರಿಯುತ್ತದೆ. ಆತನು ಶಾಂತ ಮೂರ್ತಿಯಾಗುತ್ತಾನೆ. ಆತನು ಸಮುದ್ರ ತೀರದಲ್ಲಿ ನಿಂತು ನೋಡುತ್ತಿದ್ದರೆ ಸಮುದ್ರವೆಲ್ಲ ಅವನ ರಕ್ತನಾಳದಲ್ಲಿ ಪ್ರವೇಶಿಸಿ ಅವನೊಳಗೆ ಐಕ್ಯವಾಗುತ್ತದೆ, ಅಗಸ್ತ್ಯನಾಗುತ್ತಾನೆ. ಅನಂತ ಆಕಾಶವನ್ನು ನಿಟ್ಟಿಸಿದರೆ ಮೈನತ್ತರೆಲ್ಲ ನೀಲಿಗಟ್ಟಿ ನೀಲವಾಗುತ್ತದೆ, ವಿಷ್ಣುವಾಗುತ್ತಾನೆ. ಕರ್ಕಶ ರೂಪದ ಪ್ರೇತಾಸ್ತಿ ಪಂಜರದ ದಾರಿದ್ರ್ಯವನ್ನು ಕಂಡಾಗ ಪ್ರೇತ ಸ್ವರೂಪಿಯಾಗಿ ಬಡವರಿಗಾಗಿ ಮರುಗಿ ಸಮತಾ ಸ್ಥಾಪನೆಗಾಗಿ ಅವರಿಗೆ ನೆರವಾಗುತ್ತಾನೆ, ಕಲ್ಕಿಯಾಗುತ್ತಾನೆ. ನೀಚ ಸ್ವಾರ್ಥಕ್ಕಾಗಿ ಧರ್ಮದ ಬಲೆಯನ್ನೊಡ್ಡುವ ಹೀನಕ್ಕೆ ಅವನೆಂದಿಗೂ ಇಳಿಯುವುದಿಲ್ಲ. ಸತ್ಯ ಒಂದೇ ಆತನ ಬುದ್ಧಿಗೆ ಲಕ್ಷ್ಯವಾಗುತ್ತದೆ, ಶಿವವೊಂದೇ ಆತನ ಹೃದಯಕ್ಕೆ ಶ್ರದ್ಧೆಯಾಗುತ್ತದೆ, ಸೌಂದರ್ಯವೊಂದೇ ಆತನ ಆತ್ಮಕ್ಕೆ ಪರಮ ಪುರುಷಾರ್ಥವಾಗುತ್ತದೆ. ಅಂತಹ ದರ್ಶನ ಲಾಭವೇ ಜೀವಿತದ ಪರಮೋದ್ದೇಶ. ಅದನ್ನು ಪಡೆಯಲು ಸರ್ವರು ಪ್ರಯತ್ನಿಸಬೇಕು. ಯಾವುದಾದರೊಂದು ಮತ ಸಂಸ್ಥೆಗೆ ಸದಸ್ಯನಾದ ಮಾತ್ರಕ್ಕೆ ಅದು ಲಭಿಸುವುದಿಲ್ಲ. ಬಹುಶಃ ಒಂದು ಮತ ಸಂಸ್ಥೆಗೆ ಸೇರುವುದು ಎಡರಾಗಿ ಪರಿಣಮಿಸಿದರೂ ಪರಿಣಮಿಸಬಹುದು. ಸಂಸ್ಥಾಬದ್ಧವಾದ ಸತ್ಯವು ಬಹುಬೇಗನೆ ಸಂಕುಚಿತವಾಗಿ ಕಳೆಗೆಟ್ಟು ಮಿಥ್ಯಾಚಾರಿಯಾಗುತ್ತದೆ. ಆದ್ದರಿಂದ ಪ್ರತಿಭೆ ನವನವೋನ್ಮೇಷ ಶಾಲಿನಿಯಾಗಲು ನಿರಂತರವು ಪ್ರಯತ್ನಿಸುತ್ತಿರಬೇಕು. ನಿರಂತರ ಪ್ರಯತ್ನವೇ ಜೀವನ. ತುದಿ ಮುಟ್ಟಿದವೆಂದು ನಿಲ್ಲುವುದೇ ಮೃತ್ಯು. ಸಲಸಲವು ತನ್ನನ್ನು ತಾನು ಮೀರಲು ಎಳೆಸುವುದೇ ಸಾಧನೆ. ಅನಂತವಾದ ಆತ್ಮವನ್ನು ಅನಂತವಾಗಿಯೇ ಸಾಧಿಸಬೇಕು. ಸಿದ್ಧಿ ಎಂದರೆ ಕಾಲದಲ್ಲಿ ಕೊನೆ ಮುಟ್ಟುವುದು ಎಂದಲ್ಲ, ಕಾಲವನ್ನೇ ನುಂಗಿ ಮೀರುವುದು. ಅಂತಹ ದರ್ಶನ ಸಿದ್ಧಿಗೆ ಜಗತ್ತಿನ ಮಹಾಪುರುಷರ ಆಶೀರ್ವಾದವು ಅತ್ಯವಶ್ಯಕ. ಅವರು ಯಾವ ಮತದವರೇ ಆಗಲಿ, ಹಿಂದಿನವರಾಗಲಿ ಧರ್ಮ ಜ್ಞಾನಿಗಳಾಗಲಿ ವಿಜ್ಞಾನಿಗಳಾಗಲಿ, ಆದರೆ ಯಾವ ಒಬ್ಬ ವ್ಯಕ್ತಿಗೂ ಆತನೆಷ್ಟೇ ಮಹತ್ತಾಗಿರಲಿ, ದಾಸರಾಗಿ ತಮ್ಮ ಬುದ್ಧಿ ಸ್ವಾತಂತ್ರ್ಯವನ್ನು ಬಲಿಕೊಡುವುದು ಅಪಾಯ. ಏಕೆಂದರೆ ಬುದ್ಧಿ ಸ್ವಾತಂತ್ರ್ಯವನ್ನು ಬಿಟ್ಟರೆ ನಾವು ಮೋಸ ಹೋಗಬಹುದು. ಇಟ್ಟುಕೊಂಡಿದ್ದರೆ ಒಂದೆಡೆ ಮೋಸ ಹೋದರೂ ಅಲ್ಲಿಂದ ಪಾರಾಗಿ ಮತ್ತೊಂದೆಡೆಗೆ ದಾಟಿ ಸತ್ಯಾನ್ವೇಷಣೆ ಮಾಡಬಹುದು. ದಿನ ದಿನವೂ ಹೊಸ ಹೊಸ ಸಿದ್ಧಾಂತಗಳು ಹೊಮ್ಮಿ ದಾಳಿ ಇಡುತ್ತಿರುವ ಈ ನವೀನ ಕಾಲದಲ್ಲಿ ತಾತ್ಕಾಲಿಕವಾಗಿ ಸತ್ಯವೆಂದಾಗಲಿ ಸಾಕೆಂದಾಗಲಿ ತೋರುವ ಯಾವುದರೊಂದು ನಂಬಿಕೆಯನ್ನು ಹಿಡಿದು ಬಾಗಿಲು ಉಚ್ಚಿಕೊಂಡು ಮನಸ್ಸು ನೆಮ್ಮದಿಯಿಂದಾಗಿರುವುದು ದುಸ್ಸಾಧ್ಯ. ಸಾಧ್ಯವಾದರೂ ಸತ್ಯದ ದೃಷ್ಟಿಯಿಂದ ಕ್ಷೇಮಕರವಲ್ಲ. ಮತ ಪ್ರಪಂಚದಲ್ಲಿ ನೋಡಿದರೆ ನೂರಾರು ಮಂದಿ ಯೋಗಿಗಳು, ಮಹರ್ಷಿಗಳು, ಅವತಾರಗಳು, ಪ್ರವಾದಿಗಳು, ಮೆಸ್ಸಾಯಗಳು, ಗುರುಗಳು, ಜಗದ್ಗುರುಗಳು, ಮಹಾತ್ಮರುಗಳು ಅಣಬೆಗಳಂತೆ ಮೂಡುತ್ತಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬರು ವಿಶ್ವ ಮೈತ್ರಿಯನ್ನು ಬೋಧಿಸುತ್ತಾ ಮತ್ತೊಬ್ಬನನ್ನು ಖಂಡಿಸುತ್ತಾರೆ. ಮತ್ತು ಒಬ್ಬೊಬ್ಬರು ತಾನು ದೇವರನ್ನು ಕಂಡಿದ್ದೇನೆ, ತಾನೇ ದೇವರ ಅವತಾರವಾಗಿದ್ದೇನೆ, ಇತರರು ಕಂಡಿದ್ದು ದೇವರನ್ನಲ್ಲ, ಹುಚ್ಚಿನಿಂದ ಅವನಿಗೆ ಭ್ರಾಂತಿ ಹಿಡಿದಿದೆ, ನನ್ನ ಭ್ರಾಂತಿಯೇ ಇತರರ ಎಲ್ಲ ಭ್ರಾಂತಿಗಳಿಂದಲೂ ಸರ್ವೋತ್ಕೃಷ್ಟವಾದದ್ದು, ಅತ್ತ ಕಡೆಗೆ ಹೋಗಬೇಡಿ, ಹೋದರೆ ನರಕ ಪ್ರಾಪ್ತಿ, ನನ್ನ ಬಳಿಗೆ ಬನ್ನಿ, ದಾನ ದಕ್ಷಿಣೆ ತನ್ನಿ, ನಿಮಗೆ ಮೋಕ್ಷ ಸ್ವತಃ ಸಿದ್ಧವಾಗುತ್ತದೆ ಎಂದು ಘೋಷಿಸುತ್ತಾನೆ. ಕೆಲವರಂತೂ ಸ್ವರ್ಗದಲ್ಲಿ ಒಂದು ಸ್ಥಾನವನ್ನು ಕಾಯ್ದಿಡುವುದಕ್ಕಾಗಿ ಸಾವಿರಾರು ರೂಪಾಯಿಗಳ ಬೆಲೆಯನ್ನು ಪಾದ ಕಾಣಿಕೆಯನ್ನಾಗಿ ಸ್ವೀಕರಿಸಿ ಕರಾರು ಪತ್ರವನ್ನು ಬರೆದುಕೊಡುತ್ತಾರಂತೆ. ಮಂಕು ಮಂದಿಯ ಮುಂದೆ ಮಂದೆಯಾಗಿ ಅಂತವರೊಡ್ಡಿದ ಬಲೆಗೆ ಬೀಳುತ್ತಿದ್ದಾರೆ. ಮೊದಲನೆಯ ಟಕ್ಕನು ಮೊದಲನೆಯ ಬೆಪ್ಪಲನ್ನು ಸಂಧಿಸಿದಾಗ ಮತ ಹುಟ್ಟಿತು ಎಂದು ಹೇಳಿದ ನಿರಂಕುಶಮತಿಯ ಮಾತು ಹೆಜ್ಜೆ ಹೆಜ್ಜೆಗೂ ಸಿದ್ಧಾಂತವಾಗುತ್ತಿದೆ. ಟಕ್ಕರ ಬಲೆಗೆ ಹಿಂಡು ಹಿಂಡಾಗಿ ನುಗ್ಗುವುದನ್ನು ನೋಡಿದರೆ ಜನರಲ್ಲಿ ಸತ್ಯದ ಮತ್ತು ಶಾಂತಿಯ ತೃಷ್ಣೆ ಪ್ರಬಲವಾಗಿದೆ ಎಂದು ಗೊತ್ತಾಗುತ್ತದೆ. ಆದರೆ ನಿಜವಾದ ಅಮೃತವಾಗುವುದೆಂದು ಅರಿತು ಪಾನ ಮಾಡುವುದಕ್ಕೆ ಮತಿ ಅತ್ಯವಶ್ಯಕ. ರಾಜಕೀಯ, ಆರ್ಥಿಕ, ಸಾಮಾಜಿಕ ಪ್ರಪಂಚಗಳಲ್ಲಿಯೂ ಹೊಸ ಹೊಸ ಭಾವಗಳು ಪ್ರಚೋದಿತವಾಗುತ್ತಿದೆ. ರಾಜನು ಪ್ರತ್ಯಕ್ಷ ದೇವತೆ ಎಂಬ ಹಳೆಯ ನಂಬಿಕೆ ಕಸದ ಬುಟ್ಟಿಗೆ ಬೀಳುತ್ತಿದೆ. ಬೀದಿಯ ಪಾಮರನ್ನು ಪ್ರಶ್ನೆ ಮಾಡಲು ತೊಡಗಿದ್ದಾನೆ. ಹಣವಂತರು ಧನವಂತರು ಎಂಬ ಭೇದ ಭಾವವು ಧನಿಕರು ಅವರಿಂದ ಸುಪುಷ್ಟರಾಗಿದ್ದ ಪುರೋಹಿತ ವರ್ಗದವರು ಬೋಧಿಸುತ್ತಿದ್ದ ದಾರಿದ್ರ್ಯದ ಮಹಿಮೆಯು ಪುರಾತನ ಮೌಢ್ಯ ಮಾತ್ರಗಳೆಂದು ಪರಿಣಿತವಾಗಿ ಸಾಮ್ಯವಾದ ಸರ್ವತ್ರ ತಲೆ ಎತ್ತುತ್ತಿದೆ. ಸಮಾಜದಲ್ಲಿ ಮೇಲು ಜಾತಿಯ ಕೀಳು ಜಾತಿಗಳೆಲ್ಲ ತಲೆ ಕೆಳಗಾಗುತ್ತಿದೆ. ಸಂಪ್ರದಾಯ ಶರಣರಾದ ಪುರೋಹಿತರು ಸನಾತನ ಧರ್ಮವನ್ನು ಕಾಪಾಡಬೇಕೆಂದು ಎಷ್ಟು ಪ್ರಯತ್ನಿಸಿದರೂ ಅದು ನಿಲ್ಲುವಂತೆ ತೋರುವುದಿಲ್ಲ. ಇನ್ನು ಕಲಿಯುಗದಲ್ಲೇನು? ಒಂಟಿ ಕಾಲಿನ ಮೇಲೆ ನಿಂತ ಧರ್ಮ ಎಷ್ಟು ಕಾಲ?
ತಾನೇ ನೆಲಕ್ಕುರುಳದೆ ನೆಟ್ಟೆಗೆ ನಿಂತಿರಲಾಗುತ್ತದೆ. ಧರ್ಮಕ್ಕಾದರೂ ಕಾಲು ನೋಯುವುದಿಲ್ಲವೇನು? ಇದುವರೆಗೆ ಪದ ದಲಿತರಾಗಿದ್ದ ಮಾನವ ಕ್ರಿಮಿಕೀಟಗಳಿಂದಗಳೆಂದು ಮೃಗರಾಜನನ್ನು ಮುತ್ತಿ ಕೊಲ್ಲುತ್ತಿವೆ. ತನ್ನ ಬಲ್ಮೆಯಿಂದಲ್ಲ, ಅವುಗಳ ಬುದ್ಧಿಹೀನವಾದ ಭಕ್ತಿ ಶ್ರದ್ಧಾ ಭಕ್ತಿಗಳಿಂದಲೇ ತಾನು ಇದುವರೆಗೂ ಮೃಗರಾಜನಾಗಿದ್ದುದು ಎಂಬ ನನ್ನಿ ಸಿಂಹಕ್ಕೆ ಮಂದಟ್ಟಾಗುತ್ತಿದೆ. ಈ ಗಡಿಬಿಡಿಯ ಸಂತೆಯಲ್ಲಿ ಬುದ್ಧಿಯ ದೀಪದಂಡವಿಲ್ಲದೆ, ವಿಚಾರದ ಉತ್ತರಮುಖಿ ಇಲ್ಲದೆ, ರುಜು ಮಾರ್ಗದಲ್ಲಿ ಮುಂದುವರಿಯುವುದು ಅಸಾಧ್ಯ. ಮುಂದುವರಿಯದೆ ಹಿಂದೆ ಇದ್ದಲ್ಲಿಯೇ ಇರುತ್ತೇವೆ ಎನ್ನುವರೆಲ್ಲ ಮುಳುಗಿ ಹೋಗುತ್ತಾರೆ, ಕೊಚ್ಚಿ ಹೋಗುತ್ತಾರೆ, ಶೂನ್ಯವಾಗುತ್ತಾರೆ, ನಿರ್ನಾಮವಾಗುತ್ತಾರೆ. ಬದುಕಿನಲ್ಲಿ ಆಸೆ ಇರುವ ಯಾರು ತಾನೇ ಹಾಗಾಗಲು ಹಾರೈಸುತ್ತಾರೆ? ಯಾವನಾದರೊಬ್ಬನು ಹಾರೈಸಿದರೂ ಸಮಸ್ತ ಜನಾಂಗವು ಹಾರೈಸುವುದಿಲ್ಲ. ಆದ್ದರಿಂದ ಜನಾಂಗದ ಶ್ರೇಯಸ್ಸಿಗಾಗಿ ವಕ್ರ ಬುದ್ಧಿಯನ್ನು ತಿದ್ದಬೇಕು. ಪೂಜ್ಯರಾದ ಜಗದ್ಗುರುಗಳನ್ನು ಯಾರೋ ಒಬ್ಬರು ಕೇಳಿದರಂತೆ, ಅಂತ್ಯಜರೆ ಮೊದಲಾದ ಶೂದ್ರ ವರ್ಗದವರು ಉತ್ತಮ ಜಾತಿಯವರ ಕೋಟಲೆಯನ್ನು ತಡೆಯಲಾಗದೆ ಅನ್ಯ ಮತಗಳಿಗೆ ಸೇರುತ್ತಿದ್ದಾರೆ. ಅನ್ಯ ಮತಗಳು ಬೆಳೆಯುತ್ತಾ ಬಂದರೆ ಹಿಂದೂ ಮತವು ನಶಿಸುತ್ತದೆ. ಆದ್ದರಿಂದ ಅವರು ಮತವನ್ನು ತ್ಯಜಿಸಿದಂತೆ ಮತ್ತೆ ಮತಕ್ಕೆ ಸೇರಿಸಿಕೊಳ್ಳುವಂತೆ ಧರ್ಮಶಾಸ್ತ್ರವನ್ನು ತುಸು ಬದಲಾಯಿಸಿದರೆ ಮೇಲಲ್ಲವೇ? ಜಗದ್ಗುರುಗಳು ಅಪ್ಪಣೆ ಕೊಡಿಸಿದರಂತೆ, ಸರ್ವರು ಹಿಂದೂ ಧರ್ಮವನ್ನು ತ್ಯಜಿಸಿದರೂ ಚಿಂತೆ ಇಲ್ಲ. ಒಬ್ಬನೇ ಒಬ್ಬ ಬ್ರಾಹ್ಮಣನು ವೈತರಣಿ ನದಿಯಲ್ಲಿ ಸಂಧ್ಯಾ ವಂದನೆ ಮಾಡುತ್ತಿರುವವರೆಗೆ ಸನಾತನ ಧರ್ಮಕ್ಕೆ ಚ್ಯುತಿ ಇಲ್ಲ. ಆ ಒಬ್ಬ ಬ್ರಾಹ್ಮಣನು ಬ್ರಹ್ಮಚಾರಿಯಾಗಿದ್ದರೆ ಅವನು ಮಡಿದೊಡನೆ ಸನಾತನ ಧರ್ಮವು ಪೂರೈಸುತ್ತದೆ. ಸಂಸಾರಿಯಾಗಿದ್ದರೆ ಆ ಬ್ರಾಹ್ಮಣ ಸ್ತ್ರೀಯ ಸಂಪರ್ಕದಿಂದ ವಿಧರ್ಮಿಯಾಗುತ್ತಾನೆ. ಅಂತೂ ಸನಾತನ ಧರ್ಮಕ್ಕೆ ಉಳಿಗತಿ ಇಲ್ಲ. ಇತಿಹಾಸ ಬುದ್ಧಿ ಒಂದು ತಿಲ ಮಾತ್ರವಿರುವ ಶುದ್ಧ ಶುಂಠನು ಆ ಪವಿತ್ರ ಪಾದರು ಅಪ್ಪಣೆ ಕೊಡಿಸಿದಂತೆ ಗಳಪನೆಂದು ತೋರುತ್ತದೆ. ಆದರೂ ಅಂತಹ ಪ್ರತಿಭಾಶಾಲಿಗಳಾದ ಜಗದ್ಗುರುಗಳು ತಮ್ಮ ಸಮಾಜ ಸೂತ್ರವನ್ನು ಹಿಡಿದು ನಡೆಸುತ್ತಾರೆ ಎಂಬುದನ್ನು ನೆನೆದರೆ ಸಮಾಜ ರಥದ ಕ್ಷೇಮದ ವಿಚಾರದಲ್ಲಿ ಅಶಂಕೆ ಹುಟ್ಟಿ ಹೆದರಿಕೆಯಾಗುತ್ತದೆ. ಆದ್ದರಿಂದಲೇ ಜನಾಂಗದ ಶ್ರೇಯಸ್ಸಿಗಾಗಿ ವಕ್ರ ಬುದ್ಧಿಯ ವ್ಯಕ್ತಿಯನ್ನು ಚತುರೋಪಾಯಗಳಿಂದಲೂ ತಿದ್ದಬೇಕು. ಮತ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಪ್ರಪಂಚಗಳಲ್ಲಿ ಆಗುತ್ತಿರುವಂತೆ ವಿಜ್ಞಾನ ಪ್ರಪಂಚದಲ್ಲಿಯೂ ನವಾನ್ವೇಷಣೆಗಳು, ನವಾವಿಷ್ಕಾರಗಳು, ನವ ಸಿದ್ಧಾಂತಗಳು ಮೂಡುತ್ತಿವೆ. ಆದರೆ ಆ ಪ್ರಪಂಚದ ನೆಲ ಉಳಿದ ನೆಲಗಳಿಗಿಂತಲೂ ಕೊಂಚ ಮಟ್ಟಿಗೆ ಗಟ್ಟಿಯಾಗಿದೆ. ಏಕೆಂದರೆ ಅಲ್ಲಿ ಭವಭ್ರಾಂತಿಗಳಿಗೆ ಎಡೆಯಿಲ್ಲ, ಬುದ್ಧಿಗೆ ಮಾತ್ರ ಸ್ಥಾನವಿದೆ. ವಿಜ್ಞಾನವು ಕೆಲವು ಸಿದ್ಧಾಂತಗಳು ಹಳೆ ಮತದ ಹಳೆ ನಂಬಿಕೆಗಳಿಂದ ನೇರವಾಗಿ ವಿರೋಧವಾಗುತ್ತಿದೆ. ಡಾರ್ವಿನ್ನ ಪರಿಣಾಮವಾದ ಮನುಷ್ಯನ ಭಗವಂತನ ಪ್ರತ್ಯೇಕವಾದದ ಸೃಷ್ಟಿಯಾಗಿ ಅವನು ಪಟ್ಟದ ಮಗುವಾಗಿದ್ದಾನೆ ಎಂಬ ನಂಬಿಕೆ ಎದುರು ಬೀಳುತ್ತಿದೆ. ಖಗೋಳ ಶಾಸ್ತ್ರದ ನವಾನ್ವೇಷಣೆಗಳಿಂದ ನಮ್ಮ ಪೃಥ್ವಿ ವಿಶ್ವದಲ್ಲೊಂದು ಕ ಪದಾರ್ಥವಾಗಿ ಪರಿಣಮಿಸಿಬಿಟ್ಟಿದೆ. ಇತ್ತೀಚೆಗೆ ಐನ್ಸ್ಟೈನ್ನ ಸಾಪೇಕ್ಷವಾದವು ಮತ್ತು ಕ್ವಾಂಟಮ್ ಸಿದ್ಧಾಂತವು ವಿಶ್ವ ರಚನೆಯ ವಿಷಯದಲ್ಲಿ ಇದುವರೆಗಿದ್ದ ಮಾನವ ಭಾವನೆಗಳನ್ನು ಬದಲಾಯಿಸಿಬಿಟ್ಟಿದೆ. ಅಷ್ಟೇ ಅಲ್ಲ, ಮನುಷ್ಯನ ಮನಸ್ಸು ಇದುವರೆಗೆ ಆರಾಧಿಸುತ್ತಿದ್ದ ಚಿಂತಾ ವಿಗ್ರಹಗಳನ್ನು ಒಡೆದು ಹಾಕಿ ಬೇರೆಯ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ತೋರುತ್ತದೆ. ದೇವತೆಗಳಿಗಾಗಿ ಕಟ್ಟಿದ ಗುಡಿಯ ಬಲಿಪೀಠದಲ್ಲಿ ಆ ದೇವತೆಯನ್ನೇ ಯಜ್ಞಪಶುವಾಗಿ ಮಾಡಿ ಬಲಿಗೊಡುವ ಕಾಲ ಬಂದಿದೆ. ದೇವತೆಯ ಗುಡಿಯೇ ಅದರ ಗೋರಿಯೂ ಆಗುವಂತೆ ತೋರುತ್ತಿದೆ. ನಮ್ಮ ಜ್ಞಾನ ದೇವತಾ ಮೂರ್ತಿ ಸೊನ್ನೆಯಾಗಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಧ್ಯೆ ಇರುವ ಆಶ್ಚರ್ಯ ಚಿಹ್ನೆಯಾಗುತ್ತಿದೆ. ಆದರೂ ಧೀರ ಮಾನವನು ಸತ್ಯಾನ್ವೇಷಣೆಯ ಸಾಹಸದಲ್ಲಿ ಭೀತನಾಗದೆ ಮುಂದೆ ನುಗ್ಗುತ್ತಿದ್ದಾನೆ. ಅಸೀಮ ಸಾಹಸ ಕ್ಷುಬ್ಧವಾದ ಪ್ರಪಂಚ ಜೀವನದ ವಾಹಿನಿಯ ಪ್ರವಾಹ ಉಕ್ಕಿ ಉಕ್ಕಿ ಬರುತ್ತಿರುವ ಇಂತಹ ಭೀಷ್ಮ ಸನ್ನಿವೇಶದಲ್ಲಿ ಸಾಕು ಮಾಡೋ ಜನ್ಮ, ಸಾಕು ಮಾಡು, ಹಿಗ್ಗುವೆ ಏಕೆ ಈ ದೇಹಕ್ಕೆ ಎಂದು ರಾಗಪೂರ್ವವಾಗಿ ರೋಧಿಸುತ್ತಾ ಅಂತ್ಯಜನು ಊರಿನ ಹೊರಗಿರಬೇಕು, ಹಗಲಲ್ಲಿ ಕಾಣಿಸಿಕೊಳ್ಳಬಾರದು, ರಾತ್ರಿಯಲ್ಲಿ ಸಂಚರಿಸಬೇಕು, ಅವನು ಲೋಹದ ಪಾತ್ರೆಯನ್ನು ಉಪಯೋಗಿಸಬಾರದು, ಮೃತ್ ಪಾತ್ರೆಯನ್ನೇ ಉಪಯೋಗಿಸಬೇಕು, ಉಚ್ಚವರ್ಣದವರು ಹೆಣಗಳಿಗೆ ಹೊದಿಸಿದ ಮಸಣದಲ್ಲಿ ಬಿಸಿಡು ಬಟ್ಟೆಗಳನ್ನು ಮಾತ್ರ ಅವನು ಉಟ್ಟುಕೊಳ್ಳಬೇಕು ಎಂದು ಮೊದಲಾಗಿ ಮನುಧರ್ಮ ಶಾಸ್ತ್ರದಿಂದ ಶ್ಲೋಕಗಳನ್ನು ಉದ್ಧರಿಸಿ ಪಂಡಿತ ಮಂಡಳಿಯಲ್ಲಿ ವಾದಿಸುತ್ತಾ ಕ್ಲೀಬ ಧರ್ಮವನ್ನು ಬೋಧಿಸುತ್ತಾ ಸ್ವಾರ್ಥ ಸುಖಗಳನ್ನು ಮಾತ್ರ ಜಾಗರೂಕತೆಯಿಂದ ಸಾಧಿಸುತ್ತಾ ಮಳೆ ಬರಿಸುವುದಕ್ಕಾಗಿ ಪರ್ಜನ್ಯ ಜಪವನ್ನು ಮಾಡುತ್ತಾ ಆ ಕಾಲದಲ್ಲಿ ದೇವತೆ ತೃಪ್ತಿಗಾಗಿ ಯುಗಾದಿ ಹಬ್ಬಗಳನ್ನು ಮಾಡುತ್ತಾ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಹೋಗಿ ಅಂಟುರೋಗಗಳನ್ನು ಹಬ್ಬಿಸುತ್ತಾ ಪೂರ್ವ ವೈಭವವನ್ನೇ ನೆನೆದು ಹಿಗ್ಗುತ್ತಾ ವರ್ತಮಾನ ಯುಗವನ್ನು ಹಳೆಯುತ್ತಾ ನಮ್ಮ ನಾಡಿನ ಸೆರೆಯಲ್ಲಿಯೇ ನಾವು ತೊತ್ತಿನ ಬಾಳು ಬಾಳೋಣವೇನು? ಆತ್ಮ ಗೌರವವು ಇರುವವರಾರು ಇಲ್ಲ ಇಲ್ಲ ಎಂದು ಗರ್ಜಿಸದಿರುವುದಿಲ್ಲ. ಆದ್ದರಿಂದ ಸರ್ವರು ಮುದುಕರಾಗಲಿ ಹುಡುಗರಾಗಲಿ, ಪ್ರತಿಭಾಶಾಲಿಯಾಗಲಿ ಅಲ್ಲದಿರಲಿ, ಈ ನವಯುಗ ಚಕ್ರ ಪರಿವರ್ತನೆಗೆ ಹೆಗಲು ಕೊಡಲು ಸಿದ್ಧರಾಗಬೇಕು. ಹನುಮಂತನು ಗಿರಿಗಳ ನೆತ್ತಿ ಕಿತ್ತು ತಂದು ಅಡಗುತ್ತಿದ್ದರೆ ಅಳಿಲುಗಳು ಮಳಲುಗಳನ್ನು ಕಣಗಳನ್ನು ತಂದು ಚೆಲ್ಲಬಹುದು. ಸೇತು ಬಂಧನಕ್ಕೆ ಎರಡೂ ಬೇಕು. ಶ್ರೀರಾಮನ ಸಮದೃಷ್ಟಿಗೆ ದೊಡ್ಡದು ಚಿಕ್ಕದೆಂಬ ಪಕ್ಷಪಾತವಿಲ್ಲ. ಅವನು ನೋಡುವುದು ಕೈ ತೋಳನ್ನಲ್ಲ, ಎದೆಯಾಳವನ್ನು. ಆದ್ದರಿಂದ ಕಾದಿಯೋ ಕಾವಿಯೋ ಯಾವುದಾದರೊಂದು ಹಾದಿಯನ್ನು ಹಿಡಿದು ಬಾಳು ಸಾರ್ಥಕವಾಗುವಂತೆ ಮಾಡಬೇಕು. ಸ್ವಾರ್ಥದ ಕ್ರಿಮಿ ಜೀವನ ಎಷ್ಟು ಕಾಲ ತಾನೇ ಸಾಗುತ್ತದೆ? ಇಂದೋ ನಾಳೆಯೋ ಬೇಸರದ ಬೇಗೆಗೆ ಬೆಂದು ಬಾಳು ಮರುಭೂಮಿಯಾಗುತ್ತದೆ. ಆದರೆ ಮಹತ್ಕಾರ್ಯವೊಂದರಲ್ಲಿ ಭಾಗಿಯಾಗುವ
ಆನಂದ ಚಿರಂತನವಾದುದು. ಆ ಪ್ರಯತ್ನದಲ್ಲಿ ಸೋತರೂ ಹೆಮ್ಮೆ, ಸತ್ತರೂ ಹೆಮ್ಮೆ. ಮಹತ್ತಾಗಿ ಸೋಲುವುದು ಗೆಲುವಿನ ಮಹತ್ತಿಗಿಂತ ಕೀಳಲ್ಲ. ಸಮಸ್ತ ಜೀವಮಾನವನ್ನು ಒಂದು ಮಹತ್ ಕಾರ್ಯಕ್ಕಾಗಿ ತೆಗೆದು ವಿನಿಯೋಗಿಸಿ ತುದಿಯಲ್ಲಿ ಸಿರಿಯಿಲ್ಲದೆ ಹೆಸರಿಲ್ಲದೆ ಅಜ್ಞಾತವಾಗಿ ಅನಾಮಧೇಯವಾಗಿ ಜೀವನ ರಂಗದಲ್ಲಿ ಜುಣಗಿ ಹೋಗುವುದರಲ್ಲಿಯೂ ಒಂದು ಮಹಾನಂದವಿದೆ. ಅಂತ್ಯದಲ್ಲಿ ಪುರುಷಾರ್ಥವನ್ನು ನಿಷ್ಪ್ರಯೋಜನವಾಗುವುದಿಲ್ಲ, ನಿರ್ಲಕ್ಷಿತವಾಗುವುದಿಲ್ಲ, ವಿನಷ್ಟವಾಗುವುದಿಲ್ಲ. ಪುರುಷಾರ್ಥಗಳು ಪರಮ ಪಾವನ ನಿಧಿಯಾದ ಪರಮಾತ್ಮನ ಬ್ರಾಹ್ಮಿ ಗರ್ಭದಲ್ಲಿ ಸರ್ವವೂ ಚಿರಂತನವಾಗುತ್ತದೆ, ನಿತ್ಯವಾಗುತ್ತದೆ. ಸರ್ವವು ಸರ್ವದರಲ್ಲಿಯೂ ಸರ್ವವ್ಯಾಪಿಯಾಗಿ ಸರ್ವಸ್ವವಾಗುತ್ತದೆ. ಇಂತಹ ಬುದ್ಧಿಯುತವಾದ ಶ್ರದ್ಧೆಯಿಂದ ದೀಪ್ತರಾದ ತೀ ವೀರ ತರುಣರು ಸಂಘಬದ್ಧರಾಗಿ ಸೇವಾ ಧರ್ಮವನ್ನು ಆತ್ಮೋದ್ಧಾರವನ್ನು ಕೈಗೊಳ್ಳಲು ಅನುಕೂಲ ಭಾವವಾಗುವಂತೆ ಶ್ರೀ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಹಾಸಂಘವನ್ನು ನಿರ್ಮಿಸಿದರು. ದೇಶದ ತರುಣರನ್ನೆಲ್ಲ ಸಂಬೋಧಿಸಿ ಕೈ ಬೀಸಿ ಕರೆದರು. ಆ ಯುಗವಾಣಿಯನ್ನು ಕೇಳಿ ಉತ್ಸಾಹಿತರಾಗಿ ಅನೇಕ ನಿಸ್ವಾರ್ಥ ಯುವಕರು ತರುಬಿ ಬಂದು ಸಂಘಬದ್ಧರಾಗಿ ಗೈರಿಕ ವಸನಧಾರಿಗಳಾಗಿ ದೇಶ ವಿದೇಶಗಳಲ್ಲಿ ಸರ್ವತೋಮುಖವಾದ ಕಾರ್ಯಕಲಾಪಗಳಲ್ಲಿ ತೊಡಗಿದ್ದಾರೆ. ಲೋಪದೋಷಗಳಿದ್ದರೂ, ನ್ಯೂನ ಅತಿರಿಕ್ತಗಳಿದ್ದರೂ ಅಪ್ರತಿಭರಾಗದೆ ಗುರುದೇವನು ಮತ್ತು ಯುಗಾಚಾರ್ಯನ ಉದಾತ್ತ ಧರ್ಮವಾಣಿಯ ಕಟ್ಟಾಣತಿಯನ್ನು ಸ್ಥಿರ ಸಂಕಲ್ಪದಿಂದ ಪರಿಪಾಲಿಸುತ್ತಿದ್ದಾರೆ. ಆದರೂ ಸ್ವಾಮಿ ವಿವೇಕಾನಂದರ ಆಹ್ವಾನ ವಾಣಿಗೆ ಎಷ್ಟು ಜನರು ಬಂದು ನೆರೆಯಬೇಕಾದಿತ್ತು, ಅಷ್ಟು ಜನರು ನೆರೆಯಲಿಲ್ಲ ಎಂದು ತೋರಬಹುದು. ಹಾಗೆ ಭಾವಿಸಿದರೆ ತಪ್ಪಾಗುತ್ತದೆ. ಶ್ರೀರಾಮಕೃಷ್ಣ ಮಹಾಸಂಘದ ಸನ್ಯಾಸಿ ಸದಸ್ಯತ್ವವೊಂದರಲ್ಲೇ ಕೊನೆಗೊಂಡಿಲ್ಲ, ಅದು ಯುಗವಾಣಿಯ ವ್ಯಾಪ್ತಿ. ಸಂಘ ಒಂದು ಶಾಖೆ, ಒಂದು ಮಹಾಶಾಖೆ, ಇತರ ಶಾಖೆಗಳು ಅನೇಕ ಇವೆ. ಮಹಾತ್ಮ ಗಾಂಧಿಯವರ ಅಹಿಂಸಾಪೂರ್ಣವಾದ ರಾಜಕೀಯ ರಣದುಂದುವಿಯನ್ನು ಆಲಿಸಿ ಕಠಿಣ ಸತ್ಯಾಗ್ರಹಕ್ಕೆ ಸಹಸ್ರವಾಗಿ ನುಗ್ಗಿದ ದೇಶಭಕ್ತರ ಮತ್ತು ತರುಣ ವೀರರ ಹೃದಯ ಖಡ್ಗಗಳ ದಾರಾ ತೀಕ್ಷ್ಣತೆಯಲ್ಲಿ ವಿವೇಕಾನಂದರ ಸಿಂಹವಾಣಿಯ ಸಾಣೆಯ ಪ್ರಭಾವವಿದ್ದುದನ್ನು ಕಣ್ಣಿದ್ದವರೆಲ್ಲ ಕಾಣಬಹುದು. ಸ್ವಾಮಿ ವಿವೇಕಾನಂದರು ವಿವೇಕಾನಂದರೆಂದರೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿಬೋಧತ ಎಂಬ ಕರೆ ವ್ಯರ್ಥವಾಗಿಯೂ ಇಲ್ಲ, ವ್ಯರ್ಥವಾಗುವುದೂ ಇಲ್ಲ. ಅದು ವ್ಯರ್ಥವಾದರೆ ಭರತ ಭೂಮಿ ಭಸ್ಮವಾದಂತೆ, ಭಾರತೀಯ ಸಂಸ್ಕೃತಿ ಮೃತವಾದಂತೆ, ಜಗಜ್ಜೀವನ ಧರ್ಮ ಸರಸ್ಸು ಬತ್ತಿ ಹೋದಂತೆ. ಅಲ್ಲದೆ ವಿವೇಕಾನಂದರಲ್ಲಿ ಆ ಯುಗವಾಣಿ ಪರಿಸಮಾಪ್ತವಾಗಿಲ್ಲ. ವಿವೇಕಾನಂದರು ಆ ಚಿರಂತನ ನವ್ಯವಾದ ಮಹಾವಾಣಿಯಲ್ಲಿ ಒಂದು ಮುಖ್ಯವಾದ ತಾನ ಮಾತ್ರವಾಗಿದ್ದಾರೆ. ನವ ಯುಗ ಶಕ್ತಿ ದೇವತೆಯ ಮಹಾಕಾಳಿಗೆ ಸಹಸ್ರಾರು ಬಾಹುಗಳಿವೆ. ಶ್ರೀರಾಮಕೃಷ್ಣರಂತೆಯೇ ಸ್ವಾಮಿ ವಿವೇಕಾನಂದರು ಆ ಭೀಮ ಬಾಹುಗಳಲ್ಲಿ ಒಂದಾಗಿದ್ದಾರೆ. ಆ ಶಕ್ತಿ ದೇವತೆಯ ಪ್ರಕಾಶ ವಿಧಾನಗಳಿಗೆ ಇತಿಮಿತಿಯನ್ನು ಕಲ್ಪಿಸುವುದು ಶಠ ಭ್ರಾಂತಿಯಾಗುತ್ತದೆ. ವಿವೇಕಾನಂದರು ಹೇಳಿದ್ದಾರೆ, ವೇದಗಳ ಕೊನೆಯ ಅಧ್ಯಾಯವಿನ್ನೂ ಬರೆಯಲ್ಪಟ್ಟಿಲ್ಲ, ಮಹರ್ಷಿಗಳ ಆಗಮನಕ್ಕೆ ಕೊನೆಯಂಕ ಪರದೆಯನ್ನು ಬಿದ್ದಿಲ್ಲ, ಹೊಸ ಮಂತ್ರಗಳು ಮೂಡುತ್ತವೆ, ಹೊಸ ಋಷಿಗಳು ಆವಿರ್ಭವಿಸುತ್ತಾರೆ. ಅವರು ತಿದ್ದಿದ ತಪ್ಪಿನಿಂದ ಅವರಿಗೆ ಮಂಗಳಾರತಿ ಎತ್ತುವುದು ಸುಬುದ್ಧಿಯಲ್ಲ. ಶ್ರೀ ರಾಮಕೃಷ್ಣ ವಿವೇಕಾನಂದರಿಗೆ ಪೂರ್ವದಲ್ಲಿಯೂ ಅವರ ತರುವಾಯ ಅನೇಕ ಮಹಾವ್ಯಕ್ತಿಗಳು ನವಯುಗವಾಣಿಗೆ ತಮ್ಮ ಕೊರಳ ದನಿಯನ್ನು ಸೇರಿಸಿದ್ದಾರೆ ಮತ್ತು ಸೇರಿಸುತ್ತಿದ್ದಾರೆ. ಸ್ವಲ್ಪ ಸ್ಥೂಲವಾಗಿ ಹೇಳುವುದಾದರೆ, ಅವರು ಧರ್ಮ ಪ್ರಪಂಚದಲ್ಲಿ ಕೊರಳೆತ್ತಿದಂತೆ ರವೀಂದ್ರನಾಥ ಠಾಕೂರರು ಕಲಾ ಪ್ರಪಂಚದಲ್ಲಿಯೂ, ಮಹಾತ್ಮ ಗಾಂಧಿಯು ರಾಜಕೀಯ ಸಾಮಾಜಿಕ ಪ್ರಪಂಚದಲ್ಲಿಯೂ ಕೊರಳೆತ್ತಿದ್ದಾರೆ. ಈ ಇಬ್ಬರ ಸಂದೇಶಗಳನ್ನು ಗೌರವ ಆಶ್ಚರ್ಯ ಉತ್ಸಾಹಗಳಿಂದ ಲೋಕವಿನ್ನು ಕಿವಿಗೊಟ್ಟು ಆಲಿಸುತ್ತಿದೆ. ಭರತ ಖಂಡದಲ್ಲಿ ಮಾತ್ರವೇ ಅಲ್ಲದೆ ಹೊರಗೂ ಆ ಶಕ್ತಿ ದೇವತೆಯ ತೋಳುಗಳು ಕೆಲಸ ಮಾಡುತ್ತಿವೆ. ಸಾಮ್ರಾಜ್ಯತಾ ಶಾಕಿನಿಗಳು ರಕ್ತ ಪಿಪಾಸೆಯಿಂದಲೂ ನಗ್ನ ಕ್ರೌರ್ಯದಿಂದಲೂ ಜೀವನ ಸೌಖ್ಯದ ಹೊಟ್ಟೆಯನ್ನು ಸೀಳಿ ನೆತ್ತರನ್ನು ಹೀರಿ ಕರುಳಿನ ಜಯಮಾಲೆಗಳಿಂದ ಮೆರೆಯುತ್ತಿದ್ದರೂ, ಅಲ್ಲಲ್ಲಿ ದೀನ ಶಾಂತಿಯ ದೇವದೂತರು ಎದೆಗೆಡದೆ ಸಮಸ್ತ ಪ್ರಪಂಚದ ಸ್ನೇಹ ಶಾಂತಿಗಳಿಗೆ ಸನ್ನಾಹ ನಡೆಸುತ್ತಿದ್ದಾರೆ. ಲೋಕದ ಬಾಳು ಬೆಳಗಬೇಕಾದರೆ ಸರ್ವರು ಅವರ ಉದ್ಯಮದಲ್ಲಿ ಭಾಗಿಗಳಾಗಿ ಅವರಿಗೆ ನೆರವಾಗಬೇಕು. ಧರ್ಮ ಪ್ರಪಂಚದಲ್ಲಿ ಮಾತ್ರವೇ ಅಲ್ಲದೆ ಸರ್ವ ಪ್ರಪಂಚದಲ್ಲಿಯೂ ಸಹನೆ ಸ್ನೇಹ ಸೌಧಾರ್ಯ ಸಮತಾ ಭಾವಗಳನ್ನು ಬಿತ್ತಿ ಶಾಂತಿಯ ನಂದನ ರಚನೆಯ ತಪಸ್ಸಿನ ಅಗ್ನಿಕುಂಡದಲ್ಲಿ ಬಾಳನ್ನು ಬಾಳಬೇಕು. ಗುರುದೇವ ಶ್ರೀ ರಾಮಕೃಷ್ಣ ಪರಮಹಂಸರು ಜನ್ಮವೆತ್ತಿ ಇಂದಿಗೆ ಒಂದು ಶತಮಾನವಾಯಿತು. ನಾಳೆ ಹೊತ್ತಾದರೆ ಮತ್ತೊಂದು ಶತಮಾನವು ಆಶಾಪೂರ್ಣವಾಗಿ ಉದಯವಾಗುತ್ತದೆ. ಆ ಶತಮಾನವು ಸಾರ್ಥಕವಾಗುವಂತೆ ಗೆಯ್ಯುವುದು ನಮ್ಮೆಲ್ಲರ ಕರ್ತವ್ಯ. ಶ್ರೀರಾಮಕೃಷ್ಣ ವಿವೇಕಾನಂದರು ಜಗದ್ವ್ಯಕ್ತಿಗಳು, ಮಹದ್ವ್ಯಕ್ತಿಗಳು, ಬೃಹದ್ವ್ಯಕ್ತಿಗಳು. ಶ್ರೀರಾಮಕೃಷ್ಣ ಮಹಾಸಂಘವು ಅವರ ಅನಂತವು ಅಪಾರವು ಅಸೀಮವು ಆದ ಮಹಾಶಕ್ತಿಯ ಒಂದು ಬಿಂದು ಮಾತ್ರವಾಗಿದೆ. ನಾಳೆ ಆ ಬಿಂದು ಮಾಯವಾದರೂ ಶಕ್ತಿ ಸಮುದ್ರಕ್ಕೆ ಒಂದಿನಿತು ಚ್ಯುತಿ ಇಲ್ಲ, ಅದು ಚಿರಂತನವಾಗುತ್ತದೆ. ಇದನ್ನು ಚೆನ್ನಾಗಿ ತಿಳಿದ ಸಂಘದ ಸನ್ಯಾಸಿಗಳು ನಿರಹಂಕಾರದಿಂದ ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಶ್ವರನ ಕಾರ್ಯಕ್ಕೆ ಯಾವ ಒಂದು ಸಂಸ್ಥೆಯು ಸಂಪೂರ್ಣ ಪ್ರತಿನಿಧಿಯಾಗಲಾರದು. ಬುದ್ಧ ದೇವನ ಶಿಷ್ಯ ಸಂಘವು ಬಹುಕಾಲ ಬಾಳಿ ಮಾಯವಾಯಿತು, ಆದರೆ ಬುದ್ಧ ದೇವನು ಇನ್ನೂ ಇದ್ದಾನೆ. ಶ್ರೀ ಶಂಕರಾಚಾರ್ಯರ ಶಿಷ್ಯ ಸಂಘ ಮೃತ ಸಂಸ್ಥೆಯಾಯಿತು, ಆದರೆ ಆಚಾರ್ಯರು ಎಂದಿಗಿಂತಲೂ ತೇಜಸ್ವಿಗಳಾಗಿ ಜಗತ್ತಿನ ಜ್ಞಾನ ಜ್ಯೋತಿಯನ್ನು ಬೆಳಗುತ್ತಿದ್ದಾರೆ. ಶ್ರೀ ರಾಮಕೃಷ್ಣ ಮಹಾಸಂಘವು ಜಗತ್ತಿಗೆ ಅವಶ್ಯಕವಾಗಿರುವವರೆಗೆ ಬಾಳಿ ಆಮೇಲೆ ಕಾಲದ ಕಾಣದ ತಿಮಿರದಲ್ಲಿ ಲೀನವಾಗಬಹುದು.
ಆದರೆ ಶ್ರೀರಾಮಕೃಷ್ಣ ವಿವೇಕಾನಂದರು ಸರ್ವಕಾಲದಲ್ಲೂ ಪ್ರಜ್ವಲಿಸುವ ವಿಶ್ವ ಜ್ಯೋತಿಗಳಾಗಿರುತ್ತಾರೆ. ಆದ್ದರಿಂದಲೇ ಶ್ರೀರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾಗಿದ್ದ ಶ್ರೀಮತ್ ಸ್ವಾಮಿ ಶಿವಾನಂದರು ಸಂಘದ ಮಹಾಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನು ಇಂತಹ ಲೋಕೋತ್ತರ ಮಾತುಗಳಿಂದ ಕೊನೆಗಾಣಿಸುತ್ತಾರೆ. ಗೆಲುವಿನಿಂದ ಹಿಗ್ಗದೆ, ಸೋಲಿನಿಂದ ಕುಗ್ಗದೆ, ಜಯ ಅಪಜಯಗಳನ್ನು ಸಮದೃಷ್ಟಿಯಿಂದ ನೋಡುತ್ತಾ ಮುಂದುವರಿಯಿರಿ. ಗುರುದೇವನಲ್ಲಿ ದೃಢ ಭಕ್ತಿ ಇಟ್ಟು ನಿರುತ್ಸಾಹಿಗಳಾಗದೆ ನಿರಂತರ ಸಹನ ಸಾಹಸಶೀಲರಾದರೆ ತುದಿಯಲ್ಲಿ ಜಯ ನಿಮ್ಮದಾಗುತ್ತದೆ. ಆದರೆ ನೀವೆಲ್ಲರೂ ನಿರ್ಭರತೆಯಿಂದ ಸಂಪೂರ್ಣ ಶರಣರಾಗಬೇಕೆಂಬುದೇ ನನ್ನ ಪ್ರಾರ್ಥನೆ. ಬಿಲ್ಲಿನಿಂದ ಚಿಮ್ಮುವ ಬಾಣದಂತಿರಿ, ಅಡಿಗಲ್ಲಿಗೆರಗುವ ಸುತ್ತಿಗೆಯಂತಿರಿ, ಗುರಿಯ ನಿರಿಯುವ ಕೂರಸಿಯಂತಿರಿ. ಗುರಿ ತಪ್ಪಿದರೆ ಬಾಣ ಮರುಗುವುದಿಲ್ಲ, ಸುತ್ತಿಗೆ ಕೊರಗುವುದಿಲ್ಲ, ಕೂರಸಿ ಹಿಡಿದವನ ಕೈಯಲ್ಲಿ ತುಂಡಾದರೆ ಗೋಳಿಡುವುದಿಲ್ಲ. ಆದರೂ ಆಯುಧವಾಗುವುದರಲ್ಲಿ ಒಂದು ಆನಂದವಿದೆ, ಉಪಯುಕ್ತವಾಗುವುದರಲ್ಲಿ ಒಂದು ಆನಂದವಿದೆ, ಮುರಿದು ಬೀಳುವುದರಲ್ಲಿಯೂ ಒಂದು ಆನಂದವಿದೆ. ಕಟ್ಟ ಕಡೆಗೆ ಸಮೆದು ನಿರ ಉಪಯುಕ್ತವಾಗಿ ಮೂಲೆ ಸೇರುವುದರಲ್ಲಿ ಒಂದು ಮಹಾನಂದವಿದೆ. ಶ್ರೀರಾಮಕೃಷ್ಣ ಪರಮಹಂಸ ಗುರುದೇವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಈ ಜೀವಮಾನದಲ್ಲಿಯೇ ನಿಮ್ಮೆಲ್ಲರಿಗೂ ಸತ್ಯ ಸಾಕ್ಷಾತ್ಕಾರವಾಗುವಂತೆ ಧೈರ್ಯ ಸ್ಥೈರ್ಯ ಸಾಹಸಗಳನ್ನು ಆತನು ದಯಗೆಯಲ್ಲಿ ಇಲ್ಲಿಗೆ ಸ್ವಾಮಿ ವಿವೇಕಾನಂದ ಪುಸ್ತಕದ ವಾಚನ ಮುಗಿಯಿತು. ಮುಂದೆ ಇನ್ನೊಂದು ಪುಸ್ತಕದೊಡನೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ವಾಸವಿ ಸಾಹಿತ್ಯ ಕಲಾ ವೇದಿಕೆಯಿಂದ ಪ್ರೀತಿಯ ನಮಸ್ಕಾರ.